ಸನ್ನಿವೇಶ ವ್ಯಕ್ತಿಗಳು ಇವೆಲ್ಲವೂ ಕೂಡ ನಮ್ಮ ಜೀವಿತದಲ್ಲಿ ಬರುವಂತ ಅವಕಾಶಗಳು ಆ ಅವಕಾಶಗಳಲ್ಲಿ ಸೋತು ಹೋಗದೆ ನಿನ್ನನ್ನೇ ಘನಪಡಿಸಿ ಕಾಣುತ್ತೆ ಕೃಪೆ ದಯ ತೋರಿಸು ಪರಿಶುದ್ಧಾತ್ಮನ ಸಹಾಯವು ನಮ್ಮೊಂದಿಗೆ ಇರಲಿ ಆದಿ ಅಂತ್ಯವಿದ್ದು ನಡೆಸು ಹೃದಯವನ್ನು ಸಂತೈಸುವವನೇ ನನ್ನ ಪ್ರಾಣಾತ್ಮ ಶರೀರ ನಿನ್ನ ಕೈಗೊಟ್ಟಿಸಿಕೊಳ್ತೇನೆ ನಿನ್ನ ಜನರಿಗೆ ಮಾತ್ರ ಆಗು ಕೃಪೆ ತೋರು ಬಲಪಡಿಸು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ ಆಮೆನ್ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂತ್ಕೊಳ್ಳೋಣ ಹಲ್ಲೆಲೂಯ ಸರ್ವಶಕ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ ಪ್ರಿಯ ದೇವರ ಮಕ್ಕಳೇ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೇನೆ ಆಮೆನ್ ಎಲ್ಲರೂ ಚೆನ್ನಾಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರ ಹಲ್ಲೆಲೂಯ ಪ್ರಿಯ ದೇವರ ಮಕ್ಕಳೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನ ಕೃಪೆಯು ಆತನ ಸಾನ್ನಿಧ್ಯವು ಮಹಿಮೆಯುಳ್ಳದ್ದು ಹಲ್ಲೆಲೂಯ ನಾನು ಅತ್ಯಾನಂದ ಪಡುವುದು ಸಂತೋಷ ಪಡುವುದು ನನ್ನ ಸೃಷ್ಟಿಕರ್ತನಲ್ಲಿಯೇ ಹಾಗಾಗಿ ದೇವರಿಗೆ ಯಾವಾಗಲೂ ನಮ್ರತೆಯುಳ್ಳವನಾಗಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಆತನಿಗೆ ಮಹಿಮೆಯನ್ನು ಸಲ್ಲಿಸುವುದಕ್ಕೆ ಬದ್ಧನ ಆಮೆನ್ ಹಲ್ಲೆಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ಉನ್ನತವಾದ ದೇವರು ಹಲ್ಲೆಲೂಯ ಪರಿಶುದ್ಧನಾದ ದೇವರು ಅತಿಶಯನಾದ ದೇವರು ಅದ್ಭುತಗಳನ್ನು ಮಾಡುವಂತ ದೇವರು ಮಹತ್ಕಾರ್ಯಗಳನ್ನು ಮಾಡುವಂತ ದೇವರು ನಿನ್ನನ್ನು ನನ್ನನ್ನು ಕಟ್ಟುವಂತ ದೇವರು ಹಲ್ಲೆಲೂಯ ನಿನ್ನ ನನ್ನ ಜೀವಿತವನ್ನ ಕಟ್ಟಿ ಬಲಪಡಿಸುವಂತ ದೇವರು ಸೋ ಪ್ರಿಯ ದೇವರ ಮಕ್ಕಳೇ ದೇವಾದಿ ದೇವರು ರಾಜಾದಿ ರಾಜನು ಸರ್ವಶಕ್ತನಾದಂಥ ದೇವರು ಉನ್ನತನಾದಂಥ ದೇವರಾಗಿದ್ದಾನೆ ಆತನು ಅತ್ಯದ್ಭುತವಾದ ದೇವರಾಗಿದ್ದಾನೆ ಹಲ್ಲೆಲೂಯ ದೇವರು ಜೀವಸ್ವರೂಪ ಆಮೆನ್ ದೇವರು ಯಾರಾಗಿದ್ದಾನೆ ಜೀವಸ್ವರೂಪನಾಗಿದ್ದಾನೆ ನೀನು ಸುಮ್ಮನೆ ಆರಾಧಿಸ್ತಾ ಇರುವಂತ ದೇವರು ಸಾಮಾನ್ಯವಾದವನು ಅಲ್ಲ ನಾನು ನೀನು ತಿಳ್ಕೊಂಡ ಹಾಗೆ ನಾನು ನಿನ್ನ ಆರಾಧಿಸುವ ಹಾಗೆ ಆತನು ಕೇವಲ ನಮ್ಮ ಪ್ರಾರ್ಥನೆಗಳಿಗೆ ನಮ್ಮ ಆರಾಧನೆಗಳಿಗೆ ಮಾತ್ರ ಯೋಗ್ಯನಲ್ಲ ಬದಲಾಗಿ ನಮ್ಮ ಸ್ತೋತ್ರಗಳಿಗೂ ನಮ್ಮ ಪ್ರಾರ್ಥನೆಗಳಿಗೂ ನಮ್ಮ ಆರಾಧನೆಗಳಿಗೂ ಆತನು ಯೋಗ್ಯನು ಅದು ಮಾತ್ರವಲ್ಲದೆ ಇಡೀ ಸೃಷ್ಟಿಯ ಸ್ತೋತ್ರಕ್ಕೆ ಆತನಾಗಲನು ಆಮೆನ್ ಹಲ್ಲೆಲೂಯ ಇರುವಂತ ಲೋಕಕ್ಕೂ ಅಥವಾ ನಾನು ಆರಾಧಿಸ್ತಾ ಇರುವಂತ ಸೃಷ್ಟಿಕರ್ತನಿಗಿರುವಂತ ವ್ಯತ್ಯಾಸ ಕೇವಲ ಮನುಷ್ಯರಾದ ನೀವು ನಾವು ಆರಾಧಿಸಿ ಸ್ತುತಿಸಿ ಕೊಂಡಾಡಿ ಆತನ ಹೆಸರನ್ನ ಘನಪಡಿಸುವುದಕ್ಕೆ ಅಷ್ಟಕ್ಕೆ ಮಾತ್ರ ಆತನ ಯೋಗ್ಯನಲ್ಲ ಇನ್ನೂ ಹೆಚ್ಚಾದದ್ದು ಏನೋ ಇದೆ ಅದೇನಂದ್ರೆ ಇಡೀ ಲೋಕ ಇಡೀ ಪ್ರಪಂಚ ಇಡೀ ಸೃಷ್ಟಿ ಆತನನ್ನೇ ಆರಾಧಿಸ್ತಾ ಇದೆಯಲ್ಲ ಆತನನ್ನ ಆತ ಆ ಸರ್ವಶಕ್ತನನ್ನು ಆರಾಧಿಸ್ತಾ ಇದೆಯಲ್ವಾ ಅದಕ್ಕೆ ಆತನ ಅತ್ಯದ್ಭುತವಾದ ದೇವರು ಅದಕ್ಕೆ ಆತನು ಅತಿಶ್ರೇಷ್ಠನಾದ ದೇವರು ಅದಕ್ಕೆ ಆತನು ಜೀವವುಳ್ಳ ದೇವರು ಶ್ವಾಸವಿರುವುದೆಲ್ಲವೂ ಶ್ವಾಸ ಇರುವುದೆಲ್ಲವೂ ಅಂದ್ರೆ ಪ್ರಾಣಿ ಪಶು ಪಕ್ಷಿಗಳು ಸಮಸ್ತ ಜೀವರಾಶಿಗಳು ದೇವರನ್ನ ಆರಾಧಿಸ್ತಾ ಇದೆ ಆ ಸೃಷ್ಟಿಕರ್ತನನ್ನು ಆರಾಧಿಸ್ತಾ ಇದೆ ಆ ದೇವಾದ ದೇವನನ್ನು ಆರಾಧಿಸ್ತಾ ಇದೆ ಆದ್ದರಿಂದ ಆತನು ಅತ್ಯದ್ಭುತವಾದವನು ಆದ್ದರಿಂದ ಆತನು ಅತಿಶ್ರೇಷ್ಠವಾದವನು ಮೈ ಗಾಡ್ ಈಸ್ ನಾಟ್ ಓನ್ಲಿ ದ ವರ್ತಿ ಫಾರ್ ವುಮೆನ್ ಬೀಯಿಂಗ್ಸ್ ಬಟ್ ದ ಹೋಲ್ ಯೂನಿವರ್ಸ್ ಈಸ್ ವರ್ಷಿಪಿಂಗ್ ಮೈ ಕ್ರಿಯೇಟರ್ ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್ ಬಟ್ ದ ಹೋಲ್ ಯೂನಿವರ್ಸ್ ಈಸ್ ವರ್ಷಿಪಿಂಗ್ ಮೈ ಲಿವಿಂಗ್ ಗಾಡ್ ನನ್ನ ಇಡೀ ಪ್ರಪಂಚ ಇಡೀ ಸೃಷ್ಟಿ ಆ ಸೃಷ್ಟಿಕರ್ತನ ಆರಾಧಿಸ್ತಾ ಇರೋದ್ರಿಂದ ಆತನು ಸರ್ವಶಕ್ತ ಆತನು ಸರ್ವಾಧಿಪತಿ ಅದಕ್ಕೆ ಆ ದೇವರು ಅಂದ್ರೆ ನನಗೆ ಇಷ್ಟ ಯಾಕೆಂದ್ರೆ ಬರೀ ನೀನ್ ನನ್ನ ಮಾತ್ರ ಆರಾಧಿಸ್ತಾ ಇರುವಂತದ್ದಲ್ಲ ಇಡೀ ಪ್ರಪಂಚ ಇಡೀ ಸೃಷ್ಟಿ ಆತನನ್ನ ಆರಾಧಿಸ್ತಾ ಇದೆ ಹಾಗಾದ್ರೆ ಎಂತ ಅತ್ಯದ್ಭುತವಾದ ದೇವರನ್ನ ಆರಾಧಿಸ್ತಾ ಇದ್ದಿ ಸರ್ವಶಕ್ತನಾದ ದೇವರನ್ನ ಆರಾಧಿಸ್ತಾ ಇದ್ದಿ ಆ ಸೃಷ್ಟಿಕರ್ತನ ಕೈ ಚಪ್ಪಲೆ ತಟ್ಟೆ ಆತನಿಗೆ ಸ್ತುತಿ ಸಲ್ಲಿಸ್ತೇವ ಹಲ್ಲೆಲೂಯ ಪ್ರಿಯ ದೇವರ ಮಗನೇ ನಿನ್ನ ನನ್ನ ಜೀವಿತದಲ್ಲಿ ನೀನು ಯಾವ ಆತನ ಬಳಿಗೆ ಬಂದಿದೆಯೋ ಆತನ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡು ನೀನು ಯಾವ ಸೃಷ್ಟಿಕರ್ತನ ಬಳಿಗೆ ಬಂದಿದೆಯೋ ಕೇವಲ ಪ್ರಾರ್ಥನೆ ಮಾಡಿ ಮಣಕಾಲೂರಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋದಕ್ಕಿಂತ ಹೆಚ್ಚಾಗಿ ಆತನು ಯಾರೆಂಬುದಾಗಿ ಅರ್ಥಕೋ ಅದಕ್ಕೆ ದೇವರ ವಾಕ್ಯದಲ್ಲಿ ಬಂದಿದೆ ಆತನು ಸರ್ವಶಕ್ತನೆಂಬುದಾಗಿ ಸವಿದು ನೋಡಬೇಕಂತೆ ಆತನು ಪ್ರೀತಿ ಸ್ವರೂಪನೆಂಬುದಾಗಿ ಸವಿದು ನೋಡು ಟೆಸ್ಟ್ ಮಾಡಬೇಕಾಗಿದೆ ಇವತ್ತು ದೇವರನ್ನ ಅದಕ್ಕೆ ಈ ವರ್ಷ ನಮ್ಗೆ ವಾಗ್ದಾನ ವಚನ ದೇವರನ್ನ ತಿಳಿದುಕೊಳ್ಳ್ರಿ ದೇವರನ್ನ ತಿಳ್ಕೋ ಬಹಳವಾಗಿ
ಹಾಗೆ ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬರುವಾಗ ಸಂಕಟಗಳು ಬರುವಾಗ ಜನರ ವ್ಯಕ್ತಿ ಯಾವುದೇ ಸನ್ನಿವೇಶಗಳಲ್ಲೂ ನಿನ್ನ ಜೀವಮಾನವನ್ನ ನೀನು ಹ್ಯಾಪಿಯಾಗಿರ್ತೆ ಯಾವಾಗ ಗೊತ್ತಾ ನೀನು ದೇವರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ ನಿನ್ನ ಸೃಷ್ಟಿಕರ್ತನ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು ಯು ಶುಡ್ ನೋ ಅಬೌಟ್ ಯುವರ್ ಕ್ರಿಯೇಟರ್ ಯು ಶುಡ್ ನೋ ಅಬೌಟ್ ಯುವರ್ ಆಲ್ಮೈಟಿ ಯು ಶುಡ್ ನೋ ಅಬೌಟ್ ಯುವರ್ ಸೌವರಿನ್ ಗಾಡ್ ನೀನು ನಿನ್ನ ಸೃಷ್ಟಿಕರ್ತನ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು ನಿನ್ನ ಅತ್ಯದ್ಭುತ ದೇವರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು ಸರ್ವಶಕ್ತನ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು ಹಾಲೆಲೂಯಾ ಹಾಲೆಲೂಯಾ ನಾನು ಹೆಚ್ಚು ಪ್ರಾರ್ಥಿಸುವುದಕ್ಕಿಂತ ಹೆಚ್ಚು ನಾನು ಪ್ರಾರ್ಥನೆ ಮಾಡೋದಕ್ಕಿಂತ ನಮ್ಮ ದೇವರು ಯಾರಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತೇನೆ ಯಾಕಂದ್ರೆ ನಾನು ಪ್ರಾರ್ಥಿಸುವಾಗ ದೇವನನ್ನು ಪ್ರಾರ್ಥನೆ ಕೇಳ್ತಾನೆ ನಾನು ಯಾವಾಗ ಆತನನ್ನ ತಿಳ್ಕೊಳ್ತೀನೋ ನನ್ನ ಅಂತರಂಗದ ಪ್ರಾರ್ಥನೆಯನ್ನು ಆತನು ಕೇಳ್ತಾನೆ ನನ್ನ ಕಣ್ಣೀರು ಪ್ರಾರ್ಥನೆಯಾಗಿ ಮಾರ್ಪಡುತ್ತೆ ನನ್ನ ವೇದನೆಯು ಪ್ರಾರ್ಥನೆಯಾಗಿ ಮಾರ್ಪಡುತ್ತೆ ನನ್ನ ದುಃಖದ ದಿನಗಳು ಪ್ರಾರ್ಥನೆಯಾಗಿ ಮಾರ್ಪಡುತ್ತೆ ಯಾವಾಗ ನಾನು ನನ್ನ ದೇವರನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗ ಹಲ್ಲೆಲೂಯ ಪ್ರಾರ್ಥನೆ ಅಂತಂದ್ರೆ ಕೇವಲ ನಾವು ಮೊಣಕಾಲೂರಿ ಪ್ರಾರ್ಥಿಸುವಂಥದ್ದು ಮಾತ್ರ ಅಲ್ಲ ನಾವು ಪ್ರಾರ್ಥಿಸುವಂಥದ್ದಂದ್ರೆ ನಾವು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಪ್ರಾರ್ಥಿಸುವಂಥದ್ದು ಮಾತ್ರ ಅಲ್ಲ ಯಾರಿಗೂ ಗೊತ್ತಿಲ್ಲದೆ ಆಂತರಿಕವಾಗಿ ನೀವು ನೋಡ್ತಿನ್ನೋದು ಕೂಡ ಪ್ರಾರ್ಥನೆನೆ ನೀನು ಆಂತರಿಕವಾಗಿ ಕಣ್ಣಿ ಸುರಿಸೋದು ಕೂಡ ಪ್ರಾರ್ಥನೆನೆ ದೇವರ ವಾಕ್ಯದಲ್ಲಿ ಕೀರ್ತನೆಗಾರ ನೀರ್ತಿ ಬರ್ತಾನೆ ಸ್ವಾಮಿ ನೀನು ನನ್ನ ಕಣ್ಣೀರನ್ನ ಬುದ್ಧಲೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ದೇವರು ನಿನ್ನ ಕಣ್ಣೀರನ್ನ ಬುದ್ಧಲೆಯಲ್ಲಿ ಹಾಕಿಟ್ಕೊಂಡಿದ್ದ ಅಂತ ಸರ್ವಶಕ್ತನನ್ನ ಹಲ್ಲೆಲೂಯ ನೀನು ವೇದನೆಗೊಂಡಾಗ ಅದು ಪ್ರಾರ್ಥನೆಯಾಗಿ ಮಾರ್ಪಡುತ್ತೆ ನೀನ್ ಹೃದಯದಲ್ಲಿ ಕಣ್ಣೀರು ಸುರಿಸುವಾಗ ಅದು ಪ್ರಾರ್ಥನೆಯಾಗಿ ಮಾರ್ಪಡುತ್ತೆ ಯುವರ್ ಟಿಯರ್ಸ್ ವಿಲ್ ಟರ್ನ್ ಲೈಕ್ ಅ ಪ್ರೇಯರ್ಸ್ ನೀನ್ ಯಾವಾಗ ದೇವರನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀಯೋ ನಿನ್ನ ಸೃಷ್ಟಿಕರ್ತನನ್ನ ಅರ್ಥ ಮಾಡ್ಕೊಂಡು ಜೀವಿಸ್ತೀಯೋ ನಿನ್ನ ಸೇನಾಧೀಶ್ವರನ ಆ ದೇವಾದಿದೇವನನ್ನ ಅರ್ಥಗರ್ಭಿತವಾಗಿ ಆರಾಧಿಸಲಿಕ್ಕೆ ತೊಡಗ್ತೀಯೋ ಆಗ ನಿನ್ನ ಪ್ರತಿಯೊಂದು ನೋವು ಪ್ರಾರ್ಥನೆಯಾಗಿ ಮಾರ್ಪಡುತ್ತೆ ಹಲ್ಲೆಲೂಯ ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ ಸೃಷ್ಟಿಕರ್ತನನ್ನ ಆ ದೇವಾದಿದೇವನನ್ನ ಅರ್ಥಕೋ ತಿಳಿದುಕೋ ದೇವರನ್ನ ತಿಳಿದುಕೊಳ್ಳೋಣ ಹುಡುಕಿ ಹುಡುಕಿ ಆತನ ತಿಳ್ಕೊಳ್ಬೇಕಂತೆ ದೇವರ ಬಗ್ಗೆ ಹಲ್ಲೆಲೂಯ ಸರ್ವಶಕ್ತನ ಬಗ್ಗೆ ನೀನು ತಿಳ್ಕೋ ಅತಿ ಹೆಚ್ಚಾಗಿ ಆತನನ್ನ ಅರ್ಥಕೋ ಪ್ರಿಯ ದೇವರ ಮಕ್ಕಳೇ ಸತ್ಯವೇದದಲ್ಲಿ ನಾ ಕಂಡುಕೊಂಡಂತ ನಾ ಸತ್ಯವೇದದಲ್ಲಿ ನನ್ನ ಕೈನಲ್ಲಿರುವಂತಹ ಸತ್ಯವೇದದಲ್ಲಿ ನಾನು ಓದಿ ನಾನು ತಿಳ್ಕೊಂಡಂತ ಅತ್ಯಪ್ರಮೇಯವಾದ ದೇವ ಆ ಒಂದು ಸಂಗತಿ ಅತಿ ಶ್ರೇಷ್ಠವಾದ ಸಂಗತಿ ಏನಂದ್ರೆ ನನ್ನ ದೇವರು ಹಲ್ಲೆಲೂಯ ನನಗೆ ಬಹಳ ಪ್ರಾಮುಖ್ಯವಾಗಿ ನನ್ನ ದೇವರಂತ ಹೇಳ್ಕೊಳ್ಳೋದಕ್ಕೆ ಆಸೆ ನನ್ನ ದೇವರು ನಮ್ಮ ದೇವರಲ್ಲ ನಮ್ಮ ಕುಟುಂಬ ದೇವರಲ್ಲ ಈಸ್ ಮೈ ಗಾಡ್ ನನ್ನ ದೇವರಂತ ಹೇಳ್ಕೊಳ್ಳೋದಕ್ಕೆ ನನಗೆ ಆಸೆ ನನ್ನ ದೇವರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಇಚ್ಛೆ ನನ್ನ ದೇವರು ಇಟ್ಸ್ ಬಿಕಾಸ್ ಮೈ ಗಾಡ್ ಇಟ್ಸ್ ನಾಟ್ ಎ ಸಿಂಪಲ್ ಗಾಡ್ ಸಾಮಾನ್ಯವಾದವನಲ್ಲ ನನ್ನ ದೇವರು ಸಾಮಾನ್ಯವಾದವನಲ್ಲ ನನ್ನ ದೇವರು ಎದೆ ತಟ್ಟಿಕೊಂಡು ಹೇಳ್ರಿ ನನ್ನ ದೇವರು ಅಂತ ಆಮೇನ್ ಬೇರೆದಕ್ಕೆಲ್ಲ ಎದೆ ತಟ್ತೀವಿ ನನ್ನ ದೇವರು ಅಂತ ಹೇಳ್ಕೊಳಕ್ಕೆ ಎದೆ ತಟ್ಟಕ್ಕೆ ನಾಚಿಕೆ ಆಮೇನ್ ಹಾ ಬೇರೆ ಅದೆಲ್ಲದಕ್ಕೂ ಎದೆ ತಟ್ತೀನಿ ಬೇರೆ ಎಲ್ಲದಕ್ಕೂ ಎದುರು ಮಾತಾಡ್ತೀನಿ ನಮ್ಮ ದೇವರು ಅನ್ನುವಂತ ಸಾಮರ್ಥ್ಯ ಬರಬೇಕಂದ್ರೆ ಕಷ್ಟ ನಮ್ಮ ದೇವರು ಹಲ್ಲೆಲೂಯ ನಿನ್ ಜೀವಿತದಲ್ಲಿ ಬರುವಂತ ಪ್ರತಿಯೊಂದು ಸನ್ನಿವೇಶವನ್ನ ಉಪಯೋಗಿಸ್ಕೋ ನಿನ್ ಜೀವಿತದಲ್ಲಿ ಯಾವ ಚಿಕ್ಕ ಮಗು ನೀನು ಎದುರು ಮಾತಾಡಿದ್ರು ಆ ಸನ್ನಿವೇಶವನ್ನು ದೇವರಿಗೆ ಉಪಯೋಗಿಸ್ಕೋ ಆಮೇನ್ ಹಲ್ಲೆಲೂಯ ನನ್ನ ಜೀವಿತದಲ್ಲಿ ಸಹ ಎಲ್ಲ ನನ್ನ ಪ್ರತಿಯೊಂದು ಜೀವಿತದಲ್ಲಿ ಅದು ಹೆಂಡತಿ ಆಗಲಿ ಮಕ್ಕಳಾಗಲಿ ಅದು ಇನ್ನೊಬ್ಬಳಾಗಲಿ ಮತ್ತೊಬ್ಬಳಾಗಲಿ ಅದು ಯಾವನೇ ಆಗಲಿ ನನ್ನ ಕಣ್ಣು ಮುಂದೆ ಯಾವುದೇ ಸನ್ನಿವೇಶ ಬಂದರೂ ಕೂಡ ಅದನ್ನು ವೇಸ್ಟ್ ಮಾಡ್ಕೊಳ್ಳಲ್ಲ ನಾನು ವೇಸ್ಟ್ ಮಾಡ್ಕೊಳ್ಳಲ್ಲ ನನ್ನ ಯಾರೋ ಬೈದ್ರು ಅಂದ್ರೂ ವೇಸ್ಟ್ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಅದನ್ನು ಉಪಯೋಗಿಸ್ಕೊಳ್ತೀನಿ ಕರ್ತನಿಗಾಗಿ ಹಲ್ಲೆಲೂಯ ಯಾಕಂದ್ರೆ ಯಾವುದೇ ಸನ್ನಿವೇಶ ಸುಮ್ಮನೆ ದೇವರು ತೆಗೆದುಕೊಂಡು ಬರೋದಿಲ್ಲ ಏನಕ್ಕೂ ಬಾರ್ದಿರುವಂತಹ ವ್ಯಕ್ತಿಗಳು ನಮ್ಮನ್ನು ತುಚಿಕರಿಸುವಾಗ ನಾವು ಅದನ್ನು ಕೂಡ ಪಾಸಿಟಿವ್ ಆಗಿ ನಾವು ತೆಗೆದುಕೊಳ್ಬೇಕು ನಿನ್ನ ಜೀವಮಾನದಲ್ಲಿ ಕುಟುಂಬದಲ್ಲಾಗ್ಲಿ ಮನೆಯಲ್ಲಾಗ್ಲಿ ಫ್ಯಾಕ್ಟ್ರಿಯಲ್ಲಾಗ್ಲಿ ಕಂಪನಿಯಲ್ಲಾಗ್ಲಿ ಗಂಡನಿಂದಾಗ್ಲಿ ಹೆಂಡತಿಯಿಂದಾಗ್ಲಿ ಬರುವಂತಹ ಯಾವುದೇ ಸನ್ನಿವೇಶ ಇಲ್ಲ ಯೂಸ್ ಇಟ್ ನಾವಂಗಲ್ಲ ನಾವು ಯಾವುದೋ ಒಂದು ಸನ್ನಿವೇಶ ನಮ್ಮ ಕಣ್ಣೆದುರಿಗೆ ಬಂದಾಗ ನಾವು ಅದನ್ನ ಡಿಫ್ರೆಂಟ್ ವೇನಲ್ಲಿ ತೆಗೆದುಕೊಂಡು ಹೋಗ್ತೀವಿ ಹಲ್ಲೆಲೂಯ ಯಾಕೆ ಅಂತ ನಾನು ಹೇಳ್ತೀನಿ ಕೇಳಿ ಪ್ರಿಯ ದೇವರ ಮಕ್ಕಳೇ ದೇವರು ನಮ್ಮ ದೇವರು ಸರ್ವಶಕ್ತನಾದ ದೇವರು ಆತನು
ನಮ್ಮ ಜೀವಮಾನಗಳಲ್ಲಿ ನಮ್ಮನ್ನ ಬಲಪಡಿಸ್ತಾ ಇರ್ತಾನೆ, ನಮ್ಮನ್ನ ಶಕ್ತಿಗೊಳಿಸ್ತಾನೆ, ನಮ್ಮನ್ನ ತರಬೇತುಗೊಳಿಸ್ತಾನೆ. ಇದೇಳಿ ದೇವರು ನಮ್ಮ ಜೀವಮಾನಗಳಲ್ಲಿ ನಮ್ಮನ್ನ ಏನು ಮಾಡ್ತಾನೆ, ಟ್ರೈನ್ ಮಾಡ್ತಾನೆ. He will train your life. He will train your future. ನಿನ್ನ ಭವಿಷ್ಯಕ್ಕಾಗಿ ನಿನ್ನನ್ನು ರೂಪಿಸ್ತಾನೆ. ನಾವಂಗಲ್ಲ, ಪ್ರತಿಯೊಂದು ಸನ್ನಿವೇಶ ಯಾವುದೇ ಇರಲಿ, ಆ ಸನ್ನಿವೇಶವನ್ನ ಕರ್ತನಿಗಾಗಿ ಕರ್ತನ ಮುಂದೆ ಉಪಯೋಗಿಸ್ಕೋ. ಅದೇನದ್ರ ಅರ್ಥ ಏನು? ಯಾರೋ ನಮ್ಮನ್ನು ಬೈದು ಬಿಡ್ತಾರೆ, ಬೈದು ಬಿಟ್ಟಿದ ತಕ್ಷಣ ನಾವೇನ್ ಮಾಡ್ತೇವೆ, ಕೋಪಿಸ್ಕೊಳ್ಳೋದು ಅಥವಾ ಬೇಜಾರು ಮಾಡ್ಕೊಳ್ಳೋದು, ಅವ್ರನ್ನ ತಿರುಗಿ ಬೈಯೋದ ಮಾಡ್ತೀವಿ. ಇಲ್ಲ, ಇದನ್ನು ಉಪಯೋಗಿಸ್ಕೋ. ಯೂಸ್. ಇಲ್ಲಿ ದಾವೀದನು ನಾಬಾಲನು, ದಾವೀದನು ಏನ್ ಮಾಡ್ದ, ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದ. ದಾವೀದನು ಅರಣ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದ. ದಾವೀದನು ಅರಣ್ಯದಲ್ಲಿ ಕುರಿಗಳು ಮೇಯಿಸ್ತಾ ಇನ್ನೊಬ್ರಿಗೂ ಸಹಾಯ ಮಾಡ್ತಾ ಇದ್ದ. ಈ ನಾಬಾಲನು ಒಂದು ಸಾರಿ ದಾವೀದ ನಾಬಾಲನ ಬಳಿ ಕಳಿಸ, ನಾಬಾಲನ ಹತ್ರ ಹೋಗಿ ಅವನ ಸಂಬಂಧಿಕ ಅವನ ಹತ್ರ ಹೋಗಿ ಸಹಾಯ ಕೇಳ್ರಿ ಅಂತ ತನ್ನ ಜನರನ್ನು ಕಳಿಸಿದಾಗ, ನಾಬಾಲ, ನಾಬಾಲ ಅಂದ್ರೆ ಹೆಸರಿನ ಅರ್ಥ ಏನ್ ಗೊತ್ತಾ, ಮೂರ್ಖ. ಏನು ನಾಬಾಲ ಅಂದ್ರೆ ಏನು ಹೆಸರಿನ ಅರ್ಥ? ಮೂರ್ಖ. ನಾಬಾಲ ಅಂದ್ರೆ ಅರ್ಥ ಏನು? ವಾಟ್ಸ್ ದ ಮೀನಿಂಗ್ ಆಫ್ ನಾಬಾಲ್? ದ ಮೀನಿಂಗ್ ಆಫ್ ನಾಬಾಲ್ ಈಸ್ ಫೂಲಿಶ್ ಪರ್ಸನ್. ಮೂರ್ಖ ಅಂತ ಅರ್ಥ. ಸಾಮಾನ್ಯವಾಗಿ ಅದಕ್ಕೆ ದೇವರ ವಾಕ್ಯದಲ್ಲಿ ದೇವರು ನಮಗೆ ಪ್ರತಿಯೊಂದನ್ನ ಸಮಾಧಾನಕರವಾಗಿಯೂ ಎಲ್ಲವನ್ನ ಬರೆದಿಟ್ಟಿದ್ದಾನೆ. ಅದಕ್ಕೆ ನನಗೆ ಬೈಬಲ್ ಅಂದ್ರೆ ಬಹಳ ಇಷ್ಟ. ಬೈಬಲ್ ಅಂದ್ರೆ ಬಹಳ ಇಷ್ಟ. ನಮ್ಮ ಜೀವಿತದಲ್ಲಿ ಪ್ರತಿದಿನ ಅನೇಕ ಸನ್ನಿವೇಶಗಳು ಬರುತ್ತೆ. ಗಂಡನಿಂದ ಹೆಂಡತಿಗೆ ಬರುತ್ತೆ, ಹೆಂಡತಿಯಿಂದ ಗಂಡನಿಗೆ ಬರುತ್ತೆ, ಗಂಡನಿಂದ ತಂದೆ ತಾಯಿಗಳಿಂದ ಮಕ್ಕಳಿಗೆ ಬರುತ್ತೆ, ಮಕ್ಕಳಿಂದ ತಂದೆ ತಾಯಿಗಳಿಗೆ ಬರುತ್ತೆ. ಈ ಸನ್ನಿವೇಶಗಳನ್ನ ನಾವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕನ್ನೋದು ಈ ಸನ್ನಿವೇಶ. ದಾವೀದನು ಮತ್ತೆ ನಾಬಾಲ ಮತ್ತೆ ಅಬಿಗೈಲ್, ಈ ಮೂರು ಜನರು ಬಹಳ ಪ್ರಾಮುಖ್ಯವಾದವರು. ನಾಬಾಲನ ಹೆಂಡತಿ ಅಬಿಗೈಲನು ಮಾತ್ರವಲ್ಲದೆ ದಾವೀದ. ದಾವೀದ ಅರಣ್ಯದಲ್ಲಿ ದೇವರನ್ನು ಸ್ತುತಿಸುತ್ತಾ ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದ. ದಾವೀದನು ಅರಣ್ಯದಲ್ಲಿರುವಾಗ ಇತರರಿಗೂ ಸಹಾಯ ಮಾಡ್ತಾ ಇದ್ದ, ಅನೇಕರನ್ನ ಕಾಪಾಡ್ತಾ ಇದ್ದ, ಅನೇಕರಿಗೆ ಒಳ್ಳೆದನ್ನು ಮಾಡ್ತಾ ಇದ್ದ. ಬಟ್ ದಾವೀದನಿಗೆ ಯಾವಾಗಲೂ ಹಿಂಸೆಗಳು, ತೊಂದರೆಗಳು, ನೋವುಗಳೇ ಬರ್ತಾ ಇತ್ತು. ಆದರೂ ಕೂಡ ದಾವೀದನು ಮತ್ತೊಬ್ಬರಿಗೆ ಸಹಾಯ ಮಾಡ್ತಾ ಇದ್ದ. ಈ ಕಡೆ ನಾಬಾಲನು ಮೂರ್ಖ ಬುದ್ಧಿಯಿಂದ ಮೂರ್ಖನಾಗಿಯೇ ಯೋಚಿಸ್ತಾ ಇದ್ದ, ಮೂರ್ಖನಾಗಿಯೇ ಥಿಂಕ್ ಮಾಡ್ತಾ ಇದ್ದ, ಮೂರ್ಖನಾಗಿಯೇ ಯೋಚಿಸ್ತಾ ಇದ್ದ. ಇವತ್ತು ಕ್ರೈಸ್ತರಲ್ಲಿ 75% ಅಲ್ಲ, 90% ಜನರು, ದೇವರ ಮಕ್ಕಳು ತೊಂದರೆಗೀಡಾಗ್ತಾ ಇರುವಂತದ್ದು, ಸಮಸ್ಯೆಗಳಿಗೀಡಾಗ್ತಾ ಇರುವಂತದ್ದು ಕಾರಣ ಈ ನಾಬಾಲನ ಬುದ್ಧಿಯಿಂದ. ನಾಬಾಲನ ಆ ಬುದ್ಧಿಯಿಂದ ನೀನು ವಾಪಸ್ ದಾವೀದನ ಗ್ರಾಮದ ಕಡೆಗೆ ಬರಬೇಕು. ಆಮೇನ್. ನಾಬಾಲನ ಮೂರ್ಖತನದಿಂದ ದಾವೀದನ ಗ್ರಾಮದ ಕಡೆಗೆ ಬಾ. ಎಷ್ಟೋ ಸಾರಿ ನಮ್ಮ ಸ್ವಂತ ಜ್ಞಾನದಲ್ಲಿ ನಾವು ಯೋಚಿಸ್ತೀವಿ, ಸೃಷ್ಟಿಕರ್ತನ ಒಬ್ಬನ ಇದನ್ನು ಕಾಣಲೇ, ನಿನ್ ಮೇಲೊಬ್ಬರು ಇದಾನು, ನಿನ್ನ ಜೀವತ್ವದಲ್ಲಿ ಜೀವ ಕೊಟ್ಟವನು ಮೇಲಿದ್ದಾನೆ, ಪರಲೋಕ ಸಮಸ್ತಾನದಲ್ಲಿ ಸಮಸ್ತ ಆಡಳಿತವನ್ನು ಮಾಡ್ತಾ ಇದ್ದಾನೆ. ನೀನು ಆಡುವಂತ ಪ್ರತಿಯೊಂದು ಮಾತು ಫೈನಲ್ ಅಲ್ಲ, ನೀನು ಯೋಚಿಸುವಂತ ಯೋಚನೆಗಳೆಲ್ಲ ಫೈನಲ್ ಅಲ್ಲ, ನೀನು ಏನು ಹೇಳ್ತೀಯೋ ಇಟ್ಸ್ ನಾಟ್ ಫೈನಲ್, ಬಿಕಾಸ್ ಹೆಬೋ ದೇರ್ ಇಸ್ ಎ ಗಾಡ್, ಹೀ ಇಸ್ ದ ಬಾಸ್ ಆಫ್ ಯೂನಿವರ್ಸ್. ಆತನೇ ಕಣೋ ಎಲ್ಲದಕ್ಕೂ, ಸಮಸ್ತ ಜೀವರಾಶಿಗಳಿಗೂ ಒಡೆಯ ಆತನೇ. ಹಾಗಿರ್ಬೇಕಾದ್ರೆ ಮನುಷ್ಯನ ಶಕ್ತಿ ಕೇವಲ ಉಸಿರಿನಲ್ಲಿದೆ. ಹಿ ಇಸ್ ದ ಬಾಸ್ ಆಫ್ ಯೂನಿವರ್ಸ್. ಆತನು ಇಡೀ ಸೃಷ್ಟಿಗೆ ಯಜಮಾನ, ಇಡೀ ಸೃಷ್ಟಿಗೆ ಒಡೆಯ. ಇವತ್ತು ನಾನು ಅನ್ಕೊಂಡ್ರೆ ನನ್ನಷ್ಟು ಮೂರ್ಖ ಯಾರು ಇಲ್ಲ. ನಾಬಾಲ ತಿಳ್ಕೊಂಡ, ಹಿ ಇಸ್ ಅ ಫೂಲಿಶ್ ಪರ್ಸನ್, ಎ ಥಾಟ್. ಅವನು ಹೇಳ್ತಾನೆ ದಾವಿದನಿಗೆ, ದಾವಿದನೇ ಅವನು, ಅವನೇ ಅವನು ಅನ್ನುವಂತ ಭಾಷೆಯನ್ನು ಉಪಯೋಗಿಸ್ತಾನೆ. ದ ನೆಕ್ಸ್ಟ್ ಡೇ ಅವನು ಮತ್ತಿನಿಂದ ಇಳಿದ ಮೇಲೆ ಅವನ ಹೆಂಡತಿ ಅಭಿಗೈಲು ಮಾತ್ರವಲ್ಲದೆ ಅನೇಕ ಅವನ ಜೊತೆಗಾರರು ಮಾತನಾಡುವಾಗ ನಾಬಾಲನು ತಲೆ ಕೆಟ್ಟವನಾಗಿ ಸತ್ತುತ್ತಾನೆ. ಕ್ರೈಸ್ತಿಯ ಜೀವಿತದಲ್ಲಿ ನಾಬಾಲನಾಗ್ಬೇಡ. ನಾಬಾಲನ ಬುದ್ಧಿಯನ್ನ ಬಿಟ್ಟು ದಾವೀದನ ಕಡೆಗೆ ಬಾ. ನಾಬಾಲನ ಜ್ಞಾನದಿಂದ ದಾವೀದನ ಜ್ಞಾನದ ಕಡೆಗೆ ಬಾ. ನಾಬಾಲನ ಆಲೋಚನೆಗಳಿಂದ ದಾವೀದನ ಜ್ಞಾನದ ಕಡೆಗೆ ಬಾ. ಈ ಲೋಕದಲ್ಲಿ ಯಾವುದು ಶಾಶ್ವತವಲ್ಲ. Everything is temporary in this world, including your life.
ನಿನ್ನ ಜೀವ ಕೂಡ ಇಟ್ಸ್ ನಾಟ್ ಪರ್ಮನೆಂಟ್ ಯುವರ್ ಲೈಫ್ ಇನ್ಕ್ಲೂಡಿಂಗ್ ಯುವರ್ ಲೈಫ್ ಆಲ್ಸೋ ಇಟ್ಸ್ ನಾಟ್ ಪರ್ಮನೆಂಟ್ ಸೊ ಸೃಷ್ಟಿಕರ್ತನಿದ್ದಾನೆ ಜೀವ ಸ್ವರೂಪನಿದ್ದಾನೆ ನಾಬಾಲನ ಮೂರ್ಖತನದಿಂದ ಕ್ರೈಸ್ತರು ಹೊರಟು ಬರಬೇಕಾಗಿದೆ ನನ್ನನ್ನ ಇನ್ಕ್ಲೂಡಿಂಗ್ ನನ್ನನ್ನ ಸೇರಿಸಿಕೊಂಡವನಾಗಿ ನಾವು ನಾಬಾಲನ ಅತಿ ಮೂರ್ಖತನದಿಂದ ದಾವೀದನ ಆ ಅತಿಶಯವಾದ ಜ್ಞಾನದ ಕಡೆಗೆ ದಾವೀದನ ಹೇಳ್ಕಳಿಸ್ತಾನೆ ನಾಬಾಲ ನಾನು ನಿನಗೆ ಎಷ್ಟೋ ಸಹಾಯವನ್ನು ಮಾಡಿದೆ ಎಷ್ಟೋ ಒಳ್ಳೆಯದನ್ನ ಮಾಡಿದೆ ಆದರೆ ಈಗ ನನ್ನ ಕಷ್ಟಕಾಲದಲ್ಲಿ ನೀನು ಜ್ಞಾಪಿಸ್ಕೊ ಅಂದಾಗ ನಾಬಾಲನ ಹೇಳ್ತಾನೆ ದಾವೀದನ ಯಜಮಾನರನ್ನು ಬಿಟ್ಟು ಹೋದವರು ಯಾರು ನಾನು ಯಾಕೆ ಅವನಿಗೆ ಸಹಾಯ ಮಾಡಬೇಕು ಅಂತ ಕೊಚ್ಚಿಕೊಂಡಾಗ ಅವನ ಜೀವಿತದಲ್ಲಿ ದೇವರು ಸ್ತಬ್ಧತೆಯನ್ನು ತೆಗೆದುಕೊಂಡು ಬರ್ತಾನೆ ನಿನ್ನ ಜೀವಿತದಲ್ಲಿ ನಿನ್ನ ಹಳ್ಳಿಯಲ್ಲಿ ಜೀವಿಸ್ತಾ ಇರು ಪಟ್ಟಣದಲ್ಲಿ ಜೀವಿಸ್ತಾ ಇರು ಎಲ್ಲೇ ಜೀವಿಸ್ತಾ ಇರು ಸೃಷ್ಟಿಕರ್ತನಿದ್ದಾನೆ ನೀನೇನು ಮಾತನಾಡ್ತೀಯೋ ಇಟ್ಸ್ ನಾಟ್ ಫೈನಲ್ ನೀನು ಏನು ಯೋಚಿಸ್ತೀಯೋ ಅದು ಫೈನಲ್ ಅಲ್ಲ ನೀನು ಯಾವುದನ್ನ ಮಾಡಬೇಕೆಂಬುದಾಗಿ ಯೋಚಿಸ್ತಾ ಇದ್ದೀಯೋ ಇಟ್ಸ್ ನಾಟ್ ಫೈನಲ್ ದ ಬಾಸ್ ಆಫ್ ಯೂನಿವರ್ಸ್ ಸೃಷ್ಟಿಗೆ ಒಡೆಯಾದ ಸೃಷ್ಟಿಗೆ ದೇವರಾದ ಇಡೀ ಸೃಷ್ಟಿಯನ್ನೇ ಆಳ್ವಿಕೆ ಮಾಡುವಂತ ಅತ್ಯದ್ಭುತವಾದ ರಮಣೀಯವಾದ ದೇವರು ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ ಪ್ರತಿಯೊಂದು ಸನ್ನಿವೇಶವನ್ನ ಒಳ್ಳೆದಕ್ಕಾಗಿ ಉಪಯೋಗಿಸ್ಕೊ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊ ಯೂಸ್ ಎವ್ರಿ ಸಿಂಗಲ್ ಸಿಚುವೇಶನ್ಸ್ ಆಸ್ ಆಪರ್ಚುನಿಟಿ ಪ್ರತಿಯೊಂದು ಸನ್ನಿವೇಶವನ್ನು ಒಂದು ಆಪರ್ಚುನಿಟಿ ಆಗಿ ಉಪಯೋಗಿಸ್ಕೊ ನಿನ್ನ ಕೆಲಸದ ಜಾಗದಲ್ಲಿ ಯಾರಾದರೂ ನಿನ್ನನ್ನ ಅಪಹಾಸ್ಯ ಮಾಡ್ತಿದ್ದಾರಾ ನಿನ್ನ ಕೆಲಸದ ಜಾಗದಲ್ಲಿ ಯಾರಾದರೂ ನಿನ್ನನ್ನ ತುಳಿಲಿಕ್ಕೆ ನೋಡ್ತಿದ್ದಾರಾ ಅದನ್ನ ಆಪರ್ಚುನಿಟಿ ಆಗಿ ತೆಗೆದುಕೋ ಟೇಕ್ ಯುವರ್ ಸಿಚುವೇಶನ್ ಆಸ್ ಆಪರ್ಚುನಿಟಿ ನಿನ್ನ ಕಾಲೇಜಿನಲ್ಲಿ ಯಾರಾದರೂ ನಿನ್ನನ್ನ ಅಪಹಾಸ್ಯ ಮಾಡ್ತಿದ್ದಾರಾ ಟೇಕ್ ಇಟ್ ಆಸ್ ಆಪರ್ಚುನಿಟಿ ನಿನ್ನ ಗಂಡ ನಿನ್ನ ಅಪಹಾಸ್ಯ ಮಾಡ್ತಿದ್ದಾನ ಅದನ್ನ ಆಪರ್ಚುನಿಟಿ ಆಗಿ ತೆಗೆದುಕೋ ದೇವರಿಗಾಗಿ ನಿಂತು ಆ ಆಪರ್ಚುನಿಟಿಯ ತೆಗೆದುಕೊಂಡು ಕರ್ತನಿಗಾಗಿ ಗೆಲ್ಲು ಗಂಡ ಸರಿಯಾದ ರೀತಿಯಲ್ಲಿ ಮಾತು ಕೇಳ್ತಲ್ಲ ಆಪರ್ಚುನಿಟಿ ತೆಗೆದುಕೋ ಆ ಆಪರ್ಚುನಿಟಿ ಯಾವ ರೀತಿ ಇರ್ಬೇಕು ಅಂತ ಅವನ ಕೆಟ್ಟದಾರಿಯಲ್ಲ ಅವನು ಕೆಟ್ಟದಾಗಿ ನಿನ್ನ ಹತ್ರ ಬರ್ತಾ ಇದ್ರೆ ನೀನು ಒಳ್ಳೇದಾಗಿದೆ ಅವನ ಬಳಿ ಹೋಗು ನೀನು ಒಳ್ಳೇದಾಗಿನೇ ಅವನ ಪ್ರೀತಿಸ್ಬೇಕು ನೀನು ಒಳ್ಳೇದಾಗಿನೇ ಅವನ ಮಾತಾಡಿಸ್ಬೇಕು ನೀನು ಒಳ್ಳೇದಾಗಿನೇ ಬಟ್ ವಿ ಆರ್ ನಾಟ್ ಯೂಸಿಂಗ್ ದಟ್ ಸಿಚುವೇಶನ್ ಆಸ್ ಅ ಆಪರ್ಚುನಿಟಿ ದಟ್ಸ್ ವೈ ವಿ ಆರ್ ಫೇಸಿಂಗ್ ಪ್ರಾಬ್ಲಮ್ಸ್ ನಾವು ಯಾವುದೇ ಸನ್ನಿವೇಶ ತೆಗೆದು ನಿನ್ನ ಮಕ್ಕಳು ನಿನ್ನ ಜೀವಿತದಲ್ಲಿ ನಿನಗೆ ಎದುರಾಗ್ತಾ ಇದ್ದಾರ ಹಠಮಾರಿಗಳಾಗ್ತಾ ಇದ್ದಾರ ಆ ಆಪರ್ಚುನಿಟಿ ಆಗಿ ತೆಗೆದುಕೋ ಎಷ್ಟೋ ಜನರಿಗೆ ಆಪರ್ಚುನಿಟಿ ಸಿಗೋದಿಲ್ಲ ಸಿಚುವೇಶನ್ಸ್ಗಳನ್ನ ಆಪರ್ಚುನಿಟಿ ಆಗಿ ತೆಗೆದುಕೋ ಅದನ್ನ ಕರ್ತನಿಗಾಗಿ ಉಪಯೋಗಿಸ್ಕೋ ಆಮೆನ್ ಹಲ್ಲೆಲೂಯಾ ನಾನು ರೀಸೆಂಟ್ ಆಗಿ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೆ ಮೈಸೂರಿನಲ್ಲಿ ಒಬ್ಬ ದೇವರ ಸೇವಕರು ವಯಸ್ಸಾಗ್ಬಿಟ್ಟಿದ್ದಾರೆ ಆ ವಯಸ್ಸಾಗಿರುವಂತ ಕಾಲದಲ್ಲಿ ಒಂದು ಮನೆಯಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾರೆ ಅಮ್ಮ ಪಾಪ ತುಂಬಾ ಒಳ್ಳೆ ಜನರು ತುಂಬಾ ಒಳ್ಳೆ ಜನರು ಅವ್ರನ್ನ ಒಳ್ಳೆ ಜನರು ಅಂತಾನೆ ನಾನು ಕರೆಯೋದು ಅವ್ರು ಹೋಗಿ ಮಾತನಾಡ್ತಿರುವಾಗ ಈ ಪಾಸ್ಟ್ರು ಇಲ್ಲ ಇನ್ಮೇಲೆ ಬರಲ್ಲ ಇನ್ಮೇಲೆ ಸೇವೆ ಮಾಡಲ್ಲ ಇನ್ಮೇಲೆ ಬರಲ್ಲ ಇನ್ಮೇಲೆ ಸೇವೆ ಮಾಡಲ್ಲ ಇನ್ಮೇಲೆ ಮಾಡಲ್ಲ ಜೈ ಅಂತ ನಾನು ಅದನ್ನ ಫೋನ್ ಮಾಡಿ ಮಾತಾಡಿದೆ ಧೈರ್ಯ ಇದ್ರೆ ಮಾತ್ರ ಸೇವಿಬ್ಬ ಸಿಚುವೇಶನ್ಸ್ ದೇವರು ನಮಗೆ ತರುವಂತ ಪ್ರತಿಯೊಂದು ಸಿಚುವೇಶನ್ಸ್ ಅನ್ನ ಆಪರ್ಚುನಿಟಿ ಆಗಿ ತೆಗೆದುಕೊಳ್ಬೇಕಾಗಿದೆ ನಾವು ಆ ಆಪರ್ಚುನಿಟಿ ಎಲ್ಲ ಟೈಮ್ ಸಿಗೋದಿಲ್ಲ ಯಾರೋ ನಿನ್ನ ಬೈತಾ ಇರ್ತಾರೆ ಆ ಸನ್ನಿವೇಶವನ್ನ ನಿನ್ನ ಆಪರ್ಚುನಿಟಿ ಆಗಿ ತೆಗೆದುಕೊಂಡು ಯೇಸುವಿನ ಪ್ರೀತಿಯನ್ನು ತೋರಿಸು ಯೇಸುವಿನ ಕರುಣೆಯನ್ನು ತೋರಿಸು ಯೇಸುವಿನ ದಯೆಯನ್ನು ತೋರಿಸು ನಿನ್ನ ಕುಟುಂಬದಲ್ಲಿ ಯಾರಾದರೂ ನಿನ್ನ ಸನ್ನಿವೇಶಗಳು ವಿಭಿನ್ನವಾಗ್ತಾ ಇದೆಯಾ ನೀನು ಆ ಸನ್ನಿವೇಶಗಳಿಗೆ ಸರಿಯಾಗಿ ಸ್ಪಂದಿಸದೆ ಅದನ್ನ ಆಪರ್ಚುನಿಟಿಯಾಗಿ ತೆಗೆದುಕೊಂಡು ದ್ವೇಷಕ್ಕೆ ಬದಲಾಗಿ ಪ್ರೀತಿಯನ್ನು ತೋರಿಸು ಅವಿವೇಕಿಗಳಿಗೆ ವಿವೇಕಿಯಾಗಿ ನಿನ್ನ ಬುದ್ಧಿಯನ್ನು ತೋರಿಸು ನಾಬಾಲನಂತ ಮೂರ್ಖರಿಗೆ ದಾವೀದನಂತ ಜ್ಞಾನವನ್ನು ತೋರಿಸು ದಟ್ ಇಸ್ ದ ಆಪರ್ಚುನಿಟಿ Every Christians will get the opportunity. Nowadays, so many Christians, they are not taking as an opportunity. Sannivesagalanna opportunity agi tagidkolta illa. Amen. Yav riti ideve namma Christiya jeevithadalli priya devara sevakane, devara magane, devara magale. Kudumbadalli nimge vatiriktavagi janaru eddolthiruvaga, come on, be silent. ಮೌನವಾಗಿದ್ದು ಆ ಆಪರ್ಚುನಿಟಿ ಆಗಿ ತೆಗೆದುಕೋ ಅದನ್ನ
ಜನರಿಗೆ ತೋರಿಸು. ಒಂದು ವೇಳೆ ಜನ ನಿನಗೆ ಏನು ಹಣೆ ಪಟ್ಟಿ ಕಟ್ಟಿದ್ರು ಪರವಾಗಿಲ್ಲ, ಡೋಂಟ್ ವರಿ. ಹಲ್ಲೆಲೂಯ. ದಾವೀದನು ಕೋಪಾರೋಷವುಳ್ಳವನಾಗ್ತಾನೆ, ನಾವಾಲ್ ನಿಂಗೆ ಮಾಡಿದಂತ ಅವನ್ನ ಕಡ್ದಾಕ್ಬೇಕಂತ ಬರ್ತಾಳೆ. ಆಗ ಅಭಿಗೈಲನ್ನು ಎದ್ದೊಳ್ತಾಳೆ, ಜ್ಞಾನಿಯಾದ ಅಭಿಗೈಲನು. ಆಮೇನ್. ಆ ಜ್ಞಾನಿಯಾದ ಅಭಿಗೈಲನ ಜ್ಞಾನ ನನ್ನ ಕುಟುಂಬದ ಜ್ಞಾನವಾಗಲಿ, ಆ ಅಭಿಗೈಲನ ಜ್ಞಾನ ನನ್ನ ಸೇವೆಯ ಜ್ಞಾನವಾಗಲಿ, ಆ ಅಭಿಗೈಲನ ಜ್ಞಾನ ನನ್ನ ಮಕ್ಕಳ ಜ್ಞಾನವಾಗಲಿ, ಆ ಅಭಿಗೈಲನ ಜ್ಞಾನ ನನ್ನ ಇಡೀ ಸೇವೆಯ ಜ್ಞಾನವಾಗಲಿ, ಆ ಅಭಿಗೈಲನ ಜ್ಞಾನ ಇಲ್ಲಿ ಕೂಡಿ ಬಂದಿರುವಂತ ನಿಮ್ಮೆಲ್ಲರ ಜ್ಞಾನವಾಗಲಿ. ಅಭಿಗೈಲನು ತಕ್ಷಣ ತೀಕ್ಷ್ಣ ಬುದ್ಧಿಯಿಂದ, ಈ ಕಡೆ ನಾಬಾಲನು ಮೂರ್ಖತನದಿಂದ ಮಾತನಾಡ್ತಿದ್ದಾನೆ, ದಾವೀದನು ಆದರೂ ಅವನೇನ್ ಮಾಡ್ತಿದ್ದಾನೆ, ಇನ್ನು ಸಾಕು ನಾನು ಅವನ ಮನೆಯನ್ನ ಸಮರ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಇಲ್ಲಿ ಇತ್ತ ಕಡೆ ಅಭಿಗೈಲನು ಎದ್ದೊಳ್ತಾ ಇದ್ದಾಳೆ. ಅಭಿಗೈಲಳು ಎದ್ದು ತಕ್ಷಣ ತನ್ನ ತೀಕ್ಷ್ಣ ಬುದ್ಧಿಯಿಂದ ಎದ್ದು ಇಮ್ಮಿಡಿಯೇಟ್ ಆಗಿ ಎದ್ದು ಏನ್ ಮಾಡ್ತಾಳೆ, ಆಹಾರ ಧಾನ್ಯಗಳನ್ನೆಲ್ಲ ಸಿದ್ಧಪಡಿಸಿಕೊಂಡು ದಾವೀದನನ್ನ ಎದುರುಗೊಳ್ಳ ಕೊಡ್ತಾಳೆ. ದಾವೀದನನ್ನ ಎದುರುಗೊಂಡು ಓಡಿ 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 ದಾವೀದನ ನೋಡಿ ಸ್ವಾಮಿ ಅಂತ ಅಡ್ಡ ಬೀಳ್ತಾಳೆ. ಒಂದು ಕಡೆ ತನ್ನ ಗಂಡನಾದಂತ ನಾಬಾಲ ಮೂರ್ಖ, ಇನ್ನೊಂದು ಕಡೆ ದಾವೀದ. ದಾವೀದನು ಸಮಾರ ರಾಜನಾಗಿ ಅಭಿಷೇಕಿಸಲ್ಪಟ್ಟಂತ ದಾವೀದ ಸಮಾರ ಮಾಡ್ಲಿಕ್ಕಾಗಿ ಬರ್ತಿದ್ದಾನೆ. ಈ ಕಡೆ ಅಭಿಗೈಲನು ಜ್ಞಾನವಂತನಾಗಿ ದಾವೀದನ ಕಾಲಿಗೆ ಬಿದ್ದು ಹೇಳ್ತಾಳೆ, ಅಯ್ಯಾ ಸ್ವಾಮಿ ಮನ್ನಿಸು, ಕ್ಷಮಿಸು, ನಿನ್ನ ದಾಸಿ ಮೇಲೆ ಕಡಾಕ್ಷವಿರಲಿ, ನಿನ್ನ ದಾಸಿಯನ್ನು ಕ್ಷಮಿಸು, ಕಡಾಕ್ಷವಿರಲಿ. ಎಂಥ ಜ್ಞಾನ ನೋಡಿ, ಎಂಥ ತೀಕ್ಷ್ಣ ಜ್ಞಾನ. ನಾವಾಗಿದ್ರೆ ಏನ್ ಮಾಡ್ತಾ ಇದ್ವಿ ಗೊತ್ತಾ, ಬಂದ್ ಸಂಹಾರ ಮಾಡ್ಕೊಳ್ಳಿ ಬಿಡು, ಬಂದ್ ಏನೋ ಮಾಡ್ಕೊಳ್ಳಿ ಬಿಡು, ಏ ಅವನೇನ್ ಮಾಡ್ತಾನೆ ಬಿಡು, ಈ ರೀತಿಯಾಗಿ ನಾವು ಹಾಕ್ಬಿಡ್ತೀವಿ. ಆದ್ರೆ ಈ ಅಭಿಗೈಲಳು ಎಂಥ ಈ ಸನ್ನಿವೇಶವನ್ನ ಯಾವ ರೀತಿ ಅಪರ್ಚುನಿಟಿ ಆಗಿ ತೆಗೆದುಕೊಂಡ್ಲು ಗೊತ್ತಾ, ಅವಳು ಹೋಗಿ ತನ್ನ ದಾಸಿ ಮೇಲೆ ಕರುಣೆ ಇರಲಿ ಅಂದ್ರು, ದಯ ಇರಲಿ. ದಾವೀದ ರಾಜನಿಗೆ ಹೇಳ್ತಾ ಇದ್ದಾಳೆ, ಅಯ್ಯ ನೀನು ಉತ್ತಮ ರಾಜ, ನೀ ಶ್ರೇಷ್ಠವಾದ ರಾಜ, ನೀನ್ ಒಳ್ಳೆಯವನು, ನಿನ್ನ ಕೈಗಳು ರಕ್ತಾಪರಾಧದಲ್ಲಿ ಸಿಕ್ಕಾಕೊಳ್ಬಾರ್ದು, ಅವನ ಬಿಟ್ಬಿಡು, ದೇವರೇ ಅವನಿಗೆ ಶಿಕ್ಷೆ ಕೊಡ್ತಾರೆ. ಎಷ್ಟು ಜ್ಞಾನವಾಗಿ ದಾವೀದಿನ ಜೊತೆ ಮಾತಾಡ್ತಾಳೆ ಗೊತ್ತಾ, ಎಷ್ಟು ಜ್ಞಾನವಾಗಿ ಅವಳ ಜೊತೆ ಮಾತಾಡ್ತಾಳೆ. ಇವತ್ತು ಕ್ರೈಸ್ತರಾದಂತ ನೀವು ಈ ರೀತಿಯಾಗಿ ಮಾರ್ಪಡ್ಬೇಕು. ನಾವು ಹಂಗಲ್ಲ, ನಮ್ಮ ಜೀವಮಾನದಲ್ಲಿ ನಾಬಾಲನ ಹಾಗೆನ ಈ ಮೂರು ಸನ್ನಿವೇಶದಲ್ಲಿ ಊಯೋ ನಾಬಾಲ್ ಆರ್ ಅಭಿಗೈಲ್, ನಾಬಾಲನ ಇಲ್ಲ ಅಭಿಗೈಲ. ಗಂಡ ಹೇಳ್ತೀನಿ ಬಟ್ ನಾಬಾಲನು ಮೂರ್ಖತನವಾಗಿ ತನಗೆಷ್ಟು ಬಂದದನ್ನು ಮಾತನಾಡ್ತಿದ್ದಾನೆ. ಅಭಿಗೈಲಲು ಬಾಯಿ ಮುಚ್ಚಿಕೊಂಡು ತನ್ನ ಕೆಲಸವನ್ನು ತಾನು ಮಾಡಿ ರಾಜನ ದಯೆಗೆ ಪಾತ್ರಳಾಗ್ತಾನೆ, ದಾವೀದನ ದಯೆಗೆ ಪಾತ್ರಳಾಗ್ತಾನೆ. ನಿನ್ನ ಕುಟುಂಬ ಜೀವಿತದಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ಪರಿಸ್ಥಿತಿಯಲ್ಲಿ ನಾಬಾಲರು ಇರ್ತಾರೆ, ಅಭಿಗೈಲರು ಇದ್ದಾರ. ನಾಬಾಲರು ಎಲ್ಲ ಕುಟುಂಬದಲ್ಲಿ ಇರ್ತಾರೆ, ಬಟ್ ವೇರ್ ಇಸ್ ಅಭಿಗೈಲ್? ಅಭಿಗೈಲಲ್ಲಿ, ಜ್ಞಾನವತಿಯಾದ ಅಭಿಗೈಲಲ್ಲಿ, ತನ್ನ ಇಡೀ ವಂಶವನ್ನು ಕಾಪಾಡಿಕೊಂಡಂತ ಅಭಿಗೈಲಲ್ಲಿ, ತನ್ನ ಕುಟುಂಬವನ್ನು ಕಾಪಾಡಿಕೊಂಡಂತ ಅಭಿಗೈಲಲ್ಲಿ, ತನ್ನ ನಾಬಾಲನಾದಂಥ ಮೂರ್ಖನಾದಂಥ ಗಂಡನನ್ನ ಇಟ್ಟುಕೊಂಡವನಾಗಿ ಇಟ್ಟುಕೊಂಡು ಆ ದಾವೀದ ರಾಜನ ದಯೆಗೆ ಪಾತ್ರಳಾಗ್ತಾಳಲ್ಲ, ಆ ದಾವೀದ ರಾಜನ ಆ ಒಂದು ಕರುಣೆಗೆ ಪಾತ್ರಳಾಗ್ತಾಳಲ್ಲ, ಮುಂದಿನ ದಿನಗಳಲ್ಲಿ ಆ ದಾವೀದ ರಾಜನಿಗೆ ಪತ್ನಿಯಾಗಿ ಮಾರ್ಪಡ್ತಾಳೆ. ವೇರ್ ಈಸ್ ಅಭಿಗೈಲ್ ನೌಡೇಸ್ ಇನ್ ದ ವರ್ಲ್ಡ್? ಈಗಿನ ಪ್ರಪಂಚದಲ್ಲಿ ಅಭಿಗೈಲ್ ಎಲ್ಲಿ? ತಿರಸ್ಕಾರ ಮಾಡುವವರಿಗೆ ತಿರಸ್ಕಾರ ಮಾಡ್ತಾ ಇದ್ದೇವೆ, ಕೋಪಿಸಿಕೊಂಡು ನಮ್ಮ ಬಳಿ ಬರುವಂತವರಿಗೆ ನಾವು ಕೋಪಿಸಿಕೊಂಡು ಹೋಗ್ತಾ ಇದ್ದೇವೆ, ದುಷ್ಟನಿಗೆ ವಿರುದ್ಧವಾಗಿ ದುಷ್ಟರಾಗಿ ನಾವೇ ತೋಳ್ತಾ ಇದ್ದೇವೆ, ಎದುರು ಮಾತನಾಡುವಂತವರಿಗೆ ನಾವು ಎದುರು ಮಾತನಾಡ್ತಾ ಇದ್ದೇವೆ, ಹತಮಾರಿಗಳಿಗೆ ನಾವು ಹತಮಾರಿಗಳಾಗ್ತಿದ್ದೇವೆ. ನೋ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನನ್ನ ಕ್ರಿಸ್ತಿಯ ಸಹೋದರ ಸಹೋದರಿ, ನಾಬಾಲನಿಗೆ ಬುದ್ಧಿ ಇಲ್ಲ, ನಾಬಾಲನು ಮೂರ್ಖತನವಾಗಿ ಮಾತನಾಡ್ತಿದ್ದಾನೆ. ನೀನು ಯಾವ ರೀತಿ ಇದೆ, ನೀನು ಯಾವ ರೀತಿ ಜೀವಿಸ್ತಾ ಇದ್ದೆ? ಅಭಿಗೈಲೆಲ್ಲ ಬುದ್ಧಿವಂತಿಕೆ ಪ್ರಶಂಸನೀಯವಾದದ್ದು, ಅಭಿಗೈಲೆಲ್ಲ ಬುದ್ಧಿವಂತಿಕೆ ಶ್ರೇಷ್ಠವಾದದ್ದು. ಕುಟುಂಬವನ್ನು ಕಟ್ಟಿಕೊಳ್ಬೇಕಮ್ಮ. ಎಷ್ಟೋ ಸ್ತ್ರೀಯರು ನಿಮ್ಮ ಜೀವಮಾನಗಳಲ್ಲಿ, ನಿಮ್ಮ ಕುಟುಂಬದ ಜೀವಿತದಲ್ಲಿ ಅಭಿಗೈಲೆಲ್ಲ ಹಾಗೆ ಮಾರ್ಪಡಬೇಕಾಗಿದೆ.
ಪುರುಷರಾದಂತ ನೀವು ಅಭಿಗೈಲ ಜ್ಞಾನದ ಜ್ಞಾನವಂತರಾಗಿ ಮಾರ್ಪಡಬೇಕಾಗಿದೆ. ಸನ್ನಿವೇಶಗಳನ್ನು ದುಃಖದ ಸನ್ನಿವೇಶಗಳನ್ನು ವೇದನೆ ಸನ್ನಿವೇಶಗಳನ್ನು ಎಲ್ಲ ಸನ್ನಿವೇಶಗಳನ್ನು ಆಪರ್ಚುನಿಟಿಗಳಾಗಿ ಉಪಯೋಗಿಸಿಕೊಳ್ಳಿ. ಅಪರ್ಚುನಿಟಿ ನಮಗೆ ಅದು ದ್ವೇಷ ಮಾಡೋನ್ಗೆ ದ್ವೇಷ ಮಾಡಿದ್ರೆ ಇಟ್ಸ್ ನಾಟ್ ಸೋ ಬಿಗ್, ಎಲ್ಲರೂ ಮಾಡ್ತಾರೆ. ಬಟ್ ನನ್ನ ದ್ವೇಷಿಸುವವನಿಗೆ ದೇವ ಅದೊಂದು ನನ್ನ ಆಪರ್ಚುನಿಟಿ ಆಗಿ ತೆಗೆದುಕೊಂಡು ಅವನಿಗೆ ಕ್ರಿಸ್ತನ ಪ್ರೀತಿಯನ್ನು ತೋರಿಸಿದ್ರೆ, ನಿನ್ನ ಕಾಲೇಜ್, ನಿನ್ನ ಸ್ಕೂಲ್, ನಿನ್ನ ಮನೆ, ನಿನ್ನ ಅಕ್ಕಪಕ್ಕ ಎಲ್ಲರ ಬದುಕಿನಲ್ಲೂ ನಿನಗೆ ದೇವರು ಸನ್ನಿವೇಶಗಳನ್ನು ತಂದು ಮುಂದಿಡ್ತಾನೆ. ಆ ಸನ್ನಿವೇಶಗಳನ್ನು ಉಪಯೋಗಿಸ್ಕೊಳ್ತೀಯ? ಆಪರ್ಚುನಿಟಿ ಆಗಿ ಉಪಯೋಗಿಸಿಕೊಂಡು ದೇವರ ಪ್ರೀತಿಯನ್ನು ತೋರಿಸ್ತೀಯ? ದೇವರ ಮಹಿಮೆಯನ್ನು ತೋರಿಸ್ತೀಯ? ದೇವರ ಕಾರುಣ್ಯವನ್ನು ತೋರಿಸ್ತೀಯ ಅನ್ನೋದು ಬಹಳ ಪ್ರಾಮುಖ್ಯ ಕ್ರಿಸ್ತಿ ಜೀವಿತಕ್ಕೆ. ಆಪರ್ಚುನಿಟಿ ಆಗಿ ಯಾಕೆ ತೆಗೆದುಕೊಳ್ತಾ ಇಲ್ಲ? ಈ ಸನ್ನಿವೇಶವನ್ನು ಗಮನಿಸ್ತಾ ಇದ್ರು, ಅಭಿಗೈಲಲ್ಲೂ ಈ ಸನ್ನಿವೇಶವನ್ನೆಲ್ಲ ನೋಡ್ತಾ ಇದ್ರು. ಎಲ್ಲರೂ ಇಲ್ಲೇ ಇದ್ದೀರಾ? ಎಷ್ಟು ಜನ ಇಲ್ಲಿದ್ದೀರಾ? ಎಲ್ಲ ಅಲ್ಲೆಲ್ಲೂ ಹೇಳಿ. ಎಷ್ಟು ಜನ ಇಲ್ಲಿಲ್ಲ ಅವರೆಲ್ಲ ಅಲ್ಲೆಲ್ಲೂ ಹೇಳಿ. ಆಮೇನ್, ಹಾಲೆಲೂಯ. ಎಲ್ಲರ ಮನಸ್ಸು ಇಲ್ಲೇ ಇದೆಯಾ? ಪಕ್ಕದಲ್ಲಿರೋನ್ ಕೇಳ್ರಿ, ಹಲೋ, ನಿನ್ ಮನಸ್ಸು ಇಲ್ಲೇ ಇದೆಯಾ? ಪಕ್ಕದಲ್ಲಿ ಅವ್ನು ಕೇಳ್ರಿ, ನೀನ್ ನೋಡ್ತಾ ಇಲ್ಲ ಅಂದ್ರೆ ನಿನ್ ಮನ್ಸು ಇಲ್ಲಿಲ್ಲ ಅಂತ. ಮುಖ ನೋಡ್ಬೇಕಿಲ್ಲ. ಯಾಕೆ ಮುಖ ನೋಡಲ್ಲ ಅಂದ್ರೆ ಇಲ್ಲ ಕೋಪ, ಇಲ್ಲ ನಾಚಿಕೆ. ಆಮೇನ್, ಹಾಲೆಲೂಯ. ಪಕ್ಕದಲ್ಲಿರೋನ್ ಕೇಳ್ರಿ, ಹಲೋ, ಇಲ್ಲೇ ಇದೆಯಮ್ಮ? ಇಲ್ಲ, ಎಲ್ಲಾದ್ರೂ ಹೋಗಿದೆಯಾ? ಆಮೇನ್. ನೀನು ಅಭಿಗೈಲಲ್ಲ ಕೇಳ್ರಿ, ಪಕ್ಕದಲ್ಲೇ ಒಂದು ಕೇಳ್ರಿ, ನೀನು ಅಭಿಗೈಲಲ್ಲ ನಾಬಾಲಲ್ಲ, ನಾಬಾಲನ ನಾಬಾಲಲ್ಲ. ಉತ್ತರ ಕೇಳಿ, ಪಕ್ಕದಲ್ಲಿ ಒಂದು ಕೇಳ್ರಿ, ನೀನು ನಾಬಾಲನ ಅಭಿಗೈಲಲ್ಲ ಅಂತ. ಏನು ಉತ್ತರ ಕೊಟ್ರು ಪಕ್ಕದಲ್ಲಿರೋರು? ಅಭಿಗೈಲಲ್ಲ ಅಂದ್ರು. ಅಭಿಗೈಲಲ್ಲ ಅಂದ್ರೆ ಅಭಿಗೈಲಲ್ಲ ಜ್ಞಾನ, ಅಭಿಗೈಲಲ್ಲ ವಿವೇಕ. ಎಷ್ಟು ಜನರು ಮನೆಯಲ್ಲಿ ಹ್ಯಾಪಿಯಾಗಿ ಜೀವಿಸ್ತಾ ಇದ್ದೀರಿ? ಎಷ್ಟು ಜನರು ನಿಮ್ಮ ಕುಟುಂಬ ಜೀವಿತದಲ್ಲಿ, ನಿಮ್ಮ ಮನೆಗಳಲ್ಲಿ ನಾಬಾಲರ ಹಾಗೆ ಇಮ್ಮಿಡಿಯೇಟ್ ಆಗಿ ಏನಾದರೂ ವಿಷಯ ಹೇಳಿದಾಗ ಇಮ್ಮಿಡಿಯೇಟ್ ಆಗಿ ಮೂರ್ಖರಾಗಿ ಪ್ರವರ್ತಿಸ್ತಾ ಇದ್ದೀರಾ? ಇಲ್ಲ, ಅಭಿಗೈಲಾಗೆ ಯೋಚಿಸ್ತಾ ಇದ್ದೀರ? ನೆನ್ನೆ ಇದ್ದಕ್ಕಿದ್ದಾಗೆ ಸಾಯಂಕಾಲ ನನ್ನ ಮನೆಯಲ್ಲಿ ಒಬ್ಬಳಿಗೆ ಒಂದು ವಿಷಯವನ್ನು ಹೇಳಿದೆ. ನಾನು ಇದೇ ಕಾರಣ ಇಟ್ಕೊಂಡು ಒಂದು ವಿಷಯವನ್ನು ಕೇಳಿದೆ, ಜ್ಞಾನವಂತಳ ಮೂರ್ಖಳ, ಮೂರ್ಖಳ ಜ್ಞಾನವಂತಳ ಅಂತ. ಅವಳು ಮೂರ್ಖಳು ಅಂತ ಪ್ರೂವ್ ಮಾಡ್ಬಿಟ್ಟು. ಸೀರಿಯಸ್ ಆಗಿ ಸಮನೆ ನೀವು ವಾರಕ್ಕೊಂದ್ಸರಿ ನೋಡ್ತೀರಿ, ನಾನು ಪ್ರತಿದಿನ ನನ್ನ ಕುಟುಂಬವನ್ನು ಎಷ್ಟು ಮಟ್ಟಕ್ಕೆ ಭಾಳ 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 ಕಠಿಣವಾಗಿ ನಾನು ನನ್ನ ಕುಟುಂಬದಲ್ಲಿ ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ, ಈ ವಾಕ್ಯಕ್ಕೋಸ್ಕರ. ಅವಳು ನನ್ನ ಪ್ರಶ್ನಿಸಿದಾಗ ಅವಳು ನಾಬಾಲಾಗ್ಬಿಟ್ಟು ಅಭಿಗೈಲಾಗಲಿಲ್ಲ, ಅಭಿಗೈಲಾಗಿ ಜೀವಿಸಲಿಲ್ಲ, ಅಭಿಗೈಲಾಗಿ ಯೋಚಿಸಲಿಲ್ಲ. ಇವತ್ತು ನಿನ್ನ ಕುಟುಂಬದಲ್ಲಿ ನಿನ್ನ ಪ್ರತಿಯೊಂದು ಸನ್ನಿವೇಶ, ಪ್ರತಿಯೊಂದು ಜೀವಿತ ನಿನ್ನ ನಾಬಾಲನಾಗೆ ಪ್ರವರ್ತಿಸ್ತಾ ಇದೆಯಾ, ಇಲ್ಲ ಅಭಿಗೈಲಾಗಿ ಪ್ರವರ್ತಿಸ್ತಾ ಇದೆಯಾ? ನಿನ್ನ ತಂದೆ ತಾಯಿಗಳು ಯಾವುದೇ ಪ್ರಶ್ನೆ ನಿನ್ನ ಮುಂದೆ ತಂದ್ರು, ಆರ್ ಯು ನಾಬಾಲ್ ಆರ್ ಅಭಿಗೈಲ್? ಆರ್ ಯು ಯೂಸಿಂಗ್ ಯುವರ್ ಸರ್ಚ್ ಸಿಚುವೇಶನ್ ಆಸ್ ಎ ಆಪರ್ಚುನಿಟಿ, ಆರ್ ನಿನ್ನ ಸನ್ನಿವೇಶವನ್ನ ಆಪರ್ಚುನಿಟಿ ಆಗಿ ಯೂಸ್ ಮಾಡ್ತೀಯಾ? ಇಲ್ಲ. ಯಾವ ರೀತಿ ಇದೆಯಮ್ಮ? ಹೌ ಸಹೋದರ, ಯಾವ ರೀತಿ ಇದೆಯಾ ಸಹೋದರಿ, ಯಾವ ರೀತಿ ಇದೆಯಾ? ನನಗೆ ಅಭಿಗೈಲಳು ಬಹಳ ಇಷ್ಟ. ಅವಳು ತಕ್ಷಣ ಅಲ್ಲಿ ಬರೆದಿದೆ, ಆ ವಿಷಯವನ್ನ ಕೇಳಿದ ತಕ್ಷಣ ಕುಟುಂಬದಲ್ಲಿ ಯಾರು ನಾಬಾಲನು ಕೂಡ ತಕ್ಷಣ ಕೋಪಿಸ್ಕೊಂಡ, ತಕ್ಷಣ ಮೂರ್ಖ ಆದ. ಅಭಿಗೈಲನು ತಕ್ಷಣ ತೀರ್ಮಾನ ತೆಗೆದುಕೊಂಡ್ಲು, ತಕ್ಷಣ ಜ್ಞಾನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾಬಾಲನು ಕೇಳಿದ ತಕ್ಷಣ ತೀರ್ಮಾನ ತೆಗೆದುಕೊಂಡ, ಮಾತಾಡ್ದ, ಮೂರ್ಖನಾದ. ಅಭಿಗೈಲನು ಕೂಡ ತಕ್ಷಣ ತೀರ್ಮಾನ ತೆಗೆದುಕೊಂಡ್ಲು, ತಕ್ಷಣ ಜ್ಞಾನಿಯಾದ. ಅವಳು ಜ್ಞಾನಿ ಅಂತ ಪ್ರೂವ್ ಮಾಡಿದ್ಲು. ನಿನ್ನ ಕುಟುಂಬದಲ್ಲಿ, ನಿನ್ನ ಫ್ರೆಂಡ್ಶಿಪ್ ಸರ್ಕಲ್ನಲ್ಲಿ, ಕಾಲೇಜಿನಲ್ಲಿ, ಮನೆಯಲ್ಲಿ, ಕೆಲಸದ ಜಾಗದಲ್ಲಿ, ಎಲ್ಲ ಕಡೆಗಳಲ್ಲೂ ಸನ್ನಿವೇಶಗಳು ಬರೋದು ಸಹಜ. ಸನ್ನಿವೇಶಗಳು
ಬರೋದು ಸಹಜ. ನಾನು ರೀಸೆಂಟ್ ಆಗಿ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದೇನೆ. ಯಾವುದೋ ಒಂದು ಕ್ರಿಶ್ಚಿಯನ್ ಗ್ರೂಪ್ನಲ್ಲಿ ಜಾತಿ ಭೇದದ ಬಗ್ಗೆ ಮಾತಾಡ್ತಾರೆ. ನಾನು ಯಾಕ್ರಿ ಬೇಕು, ಕ್ರೈಸ್ತತ್ವಕ್ಕೆ ಬಂದ ಮೇಲೆ ಜಾತಿ ಭೇದ ಬೇಡ, ನೀವು ದೇವರಿಗೋಸ್ಕರ ಜೀವಿಸಬೇಕು, ಯೇಸುವಿ ಕಡೆಗೆ ಬಂದ ಮೇಲೆ ಯೇಸುವಿನಾಗಿರ್ಬೇಕು, ಇಲ್ಲ ಬರ್ದು ಇಲ್ಲದೆ ಹೋದ್ರೆ ಆ ಕಡೆ ಇರ್ಬೇಕು ಅಂತ. ಆತನಿಗೆ ಮಹಾಕೋಪ ಬಂತು. ಏನು ಕೋಪ ಬಂತು? ಮಹಾಕೋಪ ಬಂತು. ನಾನು ಅನ್ಕೊಂಡೆ ಮಾತಾಡ್ತಿರುವಾಗ ನಾಬಲ ಏನಂದೆ, ನಾನು ಒಂದು ಕಾಲದಲ್ಲಿ ನಾಬಾಲನೇ, ನಾನು ಒಂದು ಕಾಲದಲ್ಲಿ ನಾಬಾಲನೇ, ನಾನು ಮೂರ್ಖನಾಗೆ ಕೋಪಿಷ್ಠನಾಗಿ ಪ್ರವರ್ತಿಸಿದೆ. ಬಟ್ ಒಂದೊಂದು ಕ್ರಿಶ್ಚಿಯನ್ ಲೈಫ್ನಲ್ಲಿ, ಜೀವಿತದಲ್ಲಿ, ಯೇಸುವಿನ ಜೀವಿತದಲ್ಲಿ ನನಗೆ ಬಹಳ ಇಷ್ಟ ಕ್ರಿಸ್ತಿ ಜೀವಿತ, ಬಹಳ ಇಷ್ಟ. ಅದು ಯಾವನು ಏನಾದರೂ ಹೇಳ್ಕೊಂಡು ಹೋಗ್ಲಿ, ನನಗೆ ಕ್ರಿಶ್ಚಿಯನ್ ಲೈಫ್ ಅಂದರೆ ಬಹಳ ಇಷ್ಟ. ಯಾಕೆಂದರೆ ಈ ಲೈಫ್ನಲ್ಲಿ ಏನೋ ಒಂಥರ, ಅದೇ ಪ್ರತಿ ದಿನ ಏನೋ ಒಂದು ಎಕ್ಸೈಟ್ಮೆಂಟ್, ಏನೋ ಒಂಥರ ಎಕ್ಸಸೈಸ್. ಎಷ್ಟು ಜನ ಎಕ್ಸಸೈಸ್ ಮಾಡ್ತೀರಪ್ಪ ಸುರೇಶ? ಬಾಡಿ ಬಿಲ್ಡರ್ ಎಷ್ಟು ಜನ ಮಾಡ್ತೀರ? ಓ ಶಿವರಾಜ ಮಾಡ್ತೀಯಪ್ಪ? ನಾನು ಮಾಡ್ತೀನಿ ಬಹಳ ಎಕ್ಸಸೈಸ್. ಕ್ರಿಶ್ಚಿಯನ್ ಲೈಫ್ ಇಟ್ಸ್ ಎ ಗ್ರೇಟ್ ಎಕ್ಸಸೈಸ್ ದಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್. ಯು ಮೇ ಡೂ ಯುವರ್ ಎಕ್ಸಸೈಸ್, ಯು ಮೇ ಡೂ ಯುವರ್ ಎಕ್ಸಸೈಸ್ ಇನ್ ದ ಮಾರ್ನಿಂಗ್, ಎವ್ರಿ ಮಾರ್ನಿಂಗ್ ಯು ಮೇ ಗೋ ಟು ಜಿಮ್, ಬಟ್ ಅಕಾರ್ಡಿಂಗ್ ಟು ಮೈ ಲೈಫ್, ಅಕಾರ್ಡಿಂಗ್ ಟು ಮೈ ಟೆಸ್ಟಿಮೋನಿ, ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಗ್ರೇಟ್ ಎಕ್ಸಸೈಸ್ ಇನ್ ಕ್ರಿಶ್ಚಿಯನ್ ಲೈಫ್. ಕ್ರಿಸ್ತಿ ಜೀವಿತದಲ್ಲಿ ಎಂಥ ಅತ್ಯದ್ಭುತವಾದ ಜೀವಿತ ಇದೆ ಗೊತ್ತೀ? ಎಂಥ ಅತಿಶ್ರೇಷ್ಠವಾದ ಜೀವಿತ ಇದೆ ಗೊತ್ತ? ಎಂಥ ಅತ್ಯದ್ಭುತವಾದ ಆ ಅಪರಿಮಿತವಾದ ಜೀವಿತ ಇದೆ ಗೊತ್ತ? ಒಂದು ದೊಡ್ಡ ಎಕ್ಸಸೈಸ್ ಇದೆ ನಿಜವಾಗ್ಲೂ ಈ ಕ್ರಿಶ್ಚಿಯನ್ ಲೈಫ್. ಬನ್ನಿ, ಈ ಕ್ರಿಶ್ಚಿಯನ್ ಲೈಫ್ ಅಂದ್ರೆ ನಾನು ಧರ್ಮದ ಕ್ರಿಶ್ಚಿಯನ್ ಬಗ್ಗೆ ಮಾತನಾಡ್ತಾ ಇಲ್ಲ, ಧಾರ್ಮಿಕ ಕ್ರಿಶ್ಚಿಯನ್ ಬಗ್ಗೆ ಮಾತನಾಡ್ತಾ ಇಲ್ಲ, ಈ ಧರ್ಮದ ಕುರಿತಾಗಿ ಮಾತನಾಡ್ತಾ ಇದ್ದೀನಿ. ಅಮೆನ್, ಹಲ್ಲೆಲೂಯಾ. ಇದರಲ್ಲಿ ಎಕ್ಸಸೈಸ್ ಮಾಡು, ಇದರಲ್ಲಿ ನಿನ್ನ ಜೀವಿತವನ್ನು ಹಾಕು, ನಿನ್ನ ಬದುಕು ಪ್ರತಿ ದಿನ ಒಂದು ಎಕ್ಸಸೈಸ್ ಆಗಿ ಮಾರ್ಪಡುತ್ತೆ. ಅಮೆನ್, ಹಲ್ಲೆಲೂಯಾ. ನಾಬಾಲನು ಕಿರ್ಚಾಡ್ದ, ನಾಬಾಲನು ಏನೆಲ್ಲ ಮಾತನಾಡ್ದ, ಏನಾದರೂ ಪ್ರಯೋಜನ ಬಂತ? ಏನಾದರೂ ಪ್ರಯೋಜನ ಬಂತ? ನನ್ನ ಸಾಮಾನ್ಯ ಮಾತಿಗೆ ಕಡಿವಾಣ ಆಗ್ತು. ನಮ್ಮ ಕುಟುಂಬಗಳು ನನಗೆ ಯಾವುದಾದ್ರು ಒಂದು ವಿಷಯ ತೆಗೆದುಕೊಂಡ್ರೆ ರಾತ್ರಿ ಹಗಲು ಅದೇ ಓಡ್ತಾ ಇರುತ್ತೆ. ಫಿಲಮ್ ಥಿಯೇಟರ್ ಓಡ್ದಂಗೆ ಓಡ್ತಾ ಇರ್ತದೆ ಅದು. ಈಗ ಅಮ್ಮ ಮಕ್ಕಳಿಗೆ ಹೇಳ್ತಾ ಇರ್ತಲ್ಲ ಹಿಂಗಂತೆ ಹಂಗಂತೆ, ಅದು ಎಷ್ಟು ದಿನ ಓಡುತ್ತಂದ್ರೆ ಸಾಮಾನ್ಯ ನೈಟ್ ಅಂಡೇ 3-4 ಅದೇ ಓಡ್ತಾ ಇರ್ತದೆ ಫಿಲಮ್ ಕುಟುಂಬಗಳೇ. ನೋ, ನಾಬಾಲನ್ ಆಗ್ಬೇಡ, ಕುಟುಂಬದಲ್ಲಿ ನಾಬಾಲನ ರೀತಿ ವರ್ತಿಸ್ಬೇಡ. ಯಾವುದೇ ಸನ್ನಿವೇಶ ಇರಲಿ, ಸನ್ನಿವೇಶವನ್ನು ಆಪರ್ಚುನಿಟಿಯಾಗಿ ಬಳಸ್ಕೋ. ಕೆಲಸದ ಜಾಗದಲ್ಲಿ ನಿನ್ನನ್ನು ಯಾರಾದರೂ ನೀನು ಹಂಗೆ ಹಿಂಗೆ ಅಂತ ಹೇಳ್ತಾರ, ಯೂಸ್ ಇಟ್ ಆಸ್ ಎ ಆಪರ್ಚುನಿಟಿ. ಇನ್ನು ಎರಡಷ್ಟು ಕೆಲಸ ಮಾಡು. ನನ್ನ ಸೇವಾ ಜೀವಿತದಲ್ಲಿ ಇವತ್ತು ಎದೆ ತಟ್ಟಿಕೊಂಡು ಇವತ್ತು 21 ನನ್ನ ಸೇವಾ ಜೀವಿತವನ್ನು ಮುಗಿಸಿ ನನ್ನ ಕ್ರಿಸ್ತನ ಆ ನಡೆಯಲ್ಲಿ ನಾನು ಬಂದಿದ್ದೀನಿ. ನನ್ನ ಸೇವಾ ಜೀವಿತದಲ್ಲಿ ಯಾರಾದರೂ ನನ್ನ ಸೇವೆನಲ್ಲಿ ಆ ಕಸ ಚೆನ್ನಾಗಿ ಗುಡಿಸಿಲ್ಲ ಅಂತ ಹೇಳ್ತಾ ಇದ್ರೆ, ನೀನು ಆ ಬಾತ್ರೂಮ್ ಚೆನ್ನಾಗಿ ತೊಳೆದಿಲ್ಲ ಅಂತ ಹೇಳ್ತಾ ಇದ್ರೆ ಬೈಕೊಳ್ತಾ ಇರಲಿಲ್ಲ, ನಿಜವಾಗ್ಲೂ ಬೈಕೊಳ್ತಾ ಇರಲಿಲ್ಲ. ನಾನು ಏನು ಮಾಡ್ತಾ ಇದ್ದೆ ಗೊತ್ತಾ? ಹಂಗಂದ ನೀನು, ಹಂಗಂದ ನೀನು, ಬೈಕೊಳ್ತಾನೆ ಇರಲಿಲ್ಲ, ಎದುರು ಮಾತಾಡ್ತಾ ಇರಲಿಲ್ಲ, ಬಾಯಿ ಮುಚ್ಚಿಕೊಂಡು ಆ ಬಾತ್ರೂಮ್ ಅನ್ನು ತೊಳಿತಾ ಇದ್ರೆ ಒಬ್ಬ ಮಲಗಿಬಿಡ್ಬೋದಾಗಿತ್ತು. ಏನ್ ಮಾಡ್ಬೋದಾಗಿತ್ತು? ನಾನು ಮಾತಾಡಿದ್ದಿದ್ರೆ, ನಾನು ಮಾತಾಡ್ಕೊಂಡು ಇನ್ನು ಬಾತ್ರೂಮ್ ತೊಳಿಬೇಕಾಗಿತ್ತು. ನಾನು ಮಾತಾಡಿದ್ದಿದ್ರೆ ಇನ್ನು ನಾನು ಅಲ್ಲಿ ಟಾಯ್ಲೆಟ್ ತೊಳ್ಕೊಂಡೇ ಇರಬೇಕಾಗಿತ್ತು. ಇನ್ನು ನಾನು ಮಾತಾಡಿದ್ದಿದ್ರೆ ಇನ್ನು ಕಸ ಗುಡಿಸ್ಕೊಂಡೇ ಇರಬೇಕಾಗಿತ್ತು. ನಾನು ಮಾತಾಡಿದ್ದಿದ್ರೆ ಇನ್ನು ಯಾವ ಕೈ ಕೆಳಗಡೆನೋ ಬಿದ್ದಿರಬೇಕಾಗಿತ್ತು, ಯಾವ ವ್ಯಕ್ತಿ ಕೈ ಕೆಳಗಡೆನೋ ಬಿದ್ದಿರಬೇಕಾಗಿತ್ತು, ಯಾವುದೋ ಒಬ್ಬ ವ್ಯಕ್ತಿ ಕೈ ಕೆಳಗಡೆ ಬಿದ್ದುಕೊಂಡವನಾಗಿ ನಾನು ಕೆಲಸವನ್ನು ಮಾಡಬೇಕಾಗಿತ್ತು, ಸೇವೆಯನ್ನು ಮಾಡಬೇಕಾಗಿತ್ತು. ದೇವರು ನನಗೆ ಕೊಡುವಂಥ ಸನ್ನಿವೇಶಗಳು, ಕೆಲಸ ಚೆನ್ನಾಗಿ ಮಾಡಲ್ಲ ಅಂತ ಹೇಳಿದ್ರೆ ನಾನೇನು ಮಾಡ್ತಿದ್ದೆ ಗೊತ್ತಾ? ಹೌದಾ, ಸಾರಿ. ನಾನು ಕೆಲಸ ಚೆನ್ನಾಗಿ ಮಾಡಿದ್ರು ಕೂಡ, ನಾನು ಸರಿಯಾದ ರೀತಿಯಲ್ಲಿ ಮಾಡಿದ್ರು ಕೂಡ ನೀವು ಸರಿಯಾಗಿ ಮಾಡಿಲ್ಲ ಅಂದಾಗ, ಓಕೆ ಓಕೆ ಸಾರಿ ಸಾರಿ, ಕ್ಷಮಿಸಿ, ಪರಕೆ ತಗೊಳ್ತಾ ಇದ್ದೆ, ನೀಟಾಗಿ ಕುಡಿಸ್ಕೊಂಡು ಇನ್ನೊಂದ್ಸರಿ ಅಂತೀಯಾ, ಮಾತಾಡ್ತಾ ಇರಲಿಲ್ಲ, ಬೈಕೊಳ್ತಾ ಇರಲಿಲ್ಲ, ಕ್ಲೀನಾಗಿ ಗುಡಿಸ್ಕೊಂಬರಪ್ಪ. ತಿರುಗಿ ಯಾರಾದ್ರೂ ಇಷ್ಟು ಕಸ ಇತ್ತು ಹಂಗಂದ ನೀನು, ಸರ್ ನಿನ್ನ ಕಣ್ಣದ್ ನೋಡ್ತಾ, ಸರ್ ನಾನು ತಿರುಗಿ ನೀಟಾಗಿ ಗುಡಿಸ್ಕೊಂಬರ್ತೀನಿ.
ನಿನ್ನ ಕುಟುಂಬ ಜೀವಿತದಲ್ಲಿ ನಿನ್ನ ಮನೆಯಲ್ಲಿ ನಿನ್ನ ವ್ಯವಸ್ಥಿತವಾದ ಜೀವಿತದಲ್ಲಿ ನಿನ್ನ ಕೆಲಸದಲ್ಲಿ ಯಾರಾದರೂ ನಿನ್ನ ಕೆಲಸ ಚೆನ್ನಾಗಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ ಓ ಇವನಿಗೇನು ಗೊತ್ತು ಕಷ್ಟ ಇವನಿಗೇನು ಗೊತ್ತು ನಾನು ನಿದ್ದೆ ಕೆಡೋದು ಇವನಿಗೇನು ಗೊತ್ತು ಕಸ ಇಲ್ಲಿ ಯಾರಾದರೂ ದುಡ್ಡು ತೋರಿಸ್ಬಿಟ್ರೆ ಅಯ್ಯೋ ಬಿಡಣ ಅದೆಲ್ಲ ಮಾಡಿದ್ದೀನಿ ನೋ ಡೋಂಟ್ ಸ್ಪೀಕ್ ಯೂಸ್ ಯುವರ್ ಸಿಚುವೇಶನ್ಸ್ ಆಸ್ ಯುವರ್ ಆಪರ್ಚುನಿಟೀಸ್ ಆಪರ್ಚುನಿಟಿ ಆಗಿ ಕಾಲೇಜಲ್ಲಿ ಟೀಚರ್ಸ್ ಏನಾದರೂ ಭಯಪಟ್ಟು ನಾವೇನು ಓ ನಾನು ಹೋಗ್ತಾ ಆಪರ್ಚುನಿಟಿ ತೆಗೆದುಕೋ ಕುಟುಂಬದಲ್ಲಿ ಕೆಲಸ ಚೆನ್ನಾಗಿ ಮಾಡಲ್ಲ ಸ್ಲೋ ಸೋಮಾರಿ ನಾವಲ್ಲ ಮುಖ ಬಂತು ಪಿಸಾಚಿ ಆ ಪಿಸಾಚಿ ಕೋಪದ ಪಿಸಾಚಿ ಮುಖ ನಾವು ಮುಖ ನೋಡಬೇಕು ಕುಂಬಳಕಾಯಿ ಆದ್ರೂ ಸ್ವಲ್ಪ ನೋಡಿ ಚೆನ್ನಾಗಿರ್ತದೆ ಇವರು ಮುಖ ಹಂಗ ಆಗ್ಬಿಟ್ಟಿರ್ತಾರೆ ಎಸ್ ಇಟ್ಸ್ ಪ್ರಾಕ್ಟಿಕಲ್ ಅಂಡ್ ಇಟ್ಸ್ ಬಿಬ್ಲಿಕಲ್ ನಾಬಾಲ್ನ ಹಾಗೆ ಮೂರ್ಖನಾಗಿ ನಡೆದ್ರೆ ನಿಮ್ ಲೈಫ್ ನಲ್ಲಿ ನೀನ್ ಯಾವ ಆಶೀರ್ವಾದ ಗಂಡ ಏನೋ ಇವ್ರ ತೋಷ್ಣ ಹೆಂಡತಿ ಏನೋ ಇವ್ರ ತೋಷ್ಣ ಇವಳು ನಿನ್ನ ಆರ್ಭಟ ನಿನ್ನ 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 ಕಪಿ ಚೇಷ್ಟೆ ನಿನ್ನ ಎಲ್ಲ ಕಾರ್ಯಗಳು ತೆಗೆದು ಶಿಲುಬೆಗೆ ಹಾಕಿ ನಿನ್ನ ಜೀವಿತದಲ್ಲಿ ಏನ್ ಮಾಡು ಎಲ್ಲ ಪರಿಹಾರ ಅದಕ್ಕೆ ನಾನು ಹೇಳಿದ ಪ್ರತಿದಿನ ಒಂಥರ ಎಕ್ಸೈಟ್ಮೆಂಟ್ ನಾನು ಕ್ರಿಕೆಟ್ ಆಡಲ್ಲ ನಾನು ವಾಲಿಬಾಲ್ ಆಡಲ್ಲ ಫುಟ್ಬಾಲ್ ಗೊತ್ತಿಲ್ಲ ಟಿವಿ ನೋಡಲ್ಲ ಫಿಲಂ ನೋಡಲ್ಲ ನ್ಯೂಸ್ ನೋಡಲ್ಲ ಏನು ನೋಡಲ್ಲ ಆದ್ರೂ ನನ್ನ ಲೈಫ್ ಏನೋ ಒಂಥರ ಎಕ್ಸೈಟ್ಮೆಂಟ್ ನನಗೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸೈಲೆಂಟ್ ಆಗಿ ಕೆಲವು ಸಾರಿ ಸುಮ್ಮನೆ ಸೈಲೆಂಟ್ ಆಗಿ ಕೂತಿರ್ತೀನಿ ಆದ್ರೆ ನಾನು ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತೀನಿ ನಾನು ಏನೋ ಅಂತ ನನ್ನ ಸಂತೋಷದಲ್ಲಿ ಇರ್ತೀನಿ ಯಾಕೆ ಅಂತಂದ್ರೆ ನನಗೆ ನನ್ನ ಬೈಬಲ್ ಕಲಿಸ್ಕೊಟ್ಟಿರೋದು ಆ ಸೃಷ್ಟಿಕರ್ತನ ಕಲಿಸ್ಕೊಟ್ಟಿರೋದು ಶ್ರೇಷ್ಠವಾದ ಅತ್ಯಪ್ರಮೇಯವಾದ ಮಕ್ಕಳಿಗೆ ಅಮ್ಮ ಅಮ್ಮ ಅಪ್ಪ ಸ್ವಲ್ಪ ಐದು ವಯಸ್ಸಿರುವಾಗ ನೋಡಿ ಮಕ್ಕಳಿಗೆ ಚೆನ್ನಾಗಿ ಬಿಡಿ ಅಪ್ಪ ಬೇಡಪ್ಪ ಅಂತ ಕೈ ಮುಗಿತಾರೆ ಹತ್ತು ವಯಸ್ಸಿಗೆ ಹೊಡೆದು ನೋಡಿ ಬೇಡ ಮಮ್ಮಿ ಅಂತ ಸೀರೆ ಎಳಿತಾರೆ ಇಲ್ಲ ಅಪ್ಪನ ಪ್ಯಾಂಟ್ ಇಟ್ಕೊಳ್ತಾರೆ ಕಾಲು ಇಟ್ಕೊಳ್ತಾರೆ 15 ವಯಸ್ಸು ಕೊಡಿರಿ 18 ವಯಸ್ಸು ಕೊಡಿಯಕ್ಕೆ ನೋಡಿ ಅವಾಗ ಅವ್ರ ಕೈಯಲ್ಲಿರೋದು ಇವ್ರ ಕೈಗೆ ಬರುತ್ತೆ 22ಕ್ಕೆ ಹೋಗಿ ರಿಮೋಟ್ಗಳೆಲ್ಲ ಡಮ್ 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 ಮನೆಯಲ್ಲಿ ಚಂಬುಗಳು ಡಮ್ ಡಮ್ ಕೆಲವರು ಕಾಸನೇ ಅರ್ಧ ಆಗ್ಬಿಡ್ತಾರೆ ಮಕ್ಕಳು ಕೆಲವು ಸ್ತ್ರೀಯರು ನಾಬಾಲರು ಎಚ್ಚರಿಕೆ ಇದ್ದಿರಲಿ ನಾಬಾಲ ಬುದ್ಧಿಯನ್ನು ತೆಗೆದಾಕೋ ನಾಬಾಲನ ಜೀವಿತದಲ್ಲಿ ಹೋದ್ರೆ ಹಾಳು ಮಾಡ್ಕೊಳ್ತೀಯ ನಾಬಾಲನ ಬದುಕಿನ ಜೊತೆ ಹೋದ್ರೆ ಜೀವಿತವನ್ನು ಹಾಳು ಮಾಡ್ಕೊಳ್ತೀಯ ನಾಬಾಲನ ಜೊತೆ ಹೋದ್ರೆ ಸಂತೋಷನ ಹಾಳು ಮಾಡ್ಕೊಳ್ತೀಯ ಅಭಿಗೈಲಲ್ಲ ಯಾರಾಗು ಪಕ್ಕದಲ್ಲಿರೋರ್ಗೆ ಹೇಳ್ರಿ ಹಲೋ ನಾಬಾಲನಿಗಿಂತ ಅಭಿಗೈಲಲ ಹಾಗೆ ಮಾರ್ಪಾಡು ನಿನ್ನ ಕುಟುಂಬದಲ್ಲಿ ಅಭಿಗೈಲಲಾಗು ಅಮ್ಮ ಸಹೋದರಿ ನಿನ್ನ ಗಂಡನಿಗೆ ನಿನ್ನ ಅಭಿಗೈಲಾಗಬೇಕು ಸಹೋದರ ನೀನು ನಿನ್ನ ಹೆಂಡತಿಗೆ ಅಭಿಗೈಲಲ ಜ್ಞಾನವುಳ್ಳವನಾಗಬೇಕು ನಿನ್ನ ಕೆಲಸದಲ್ಲಿ ನಿನ್ನ ಬಾಸ್ಗೆ ನೀನೊಬ್ಬ ಅಭಿಗೈಲಾಗಿ ಮಾರ್ಪಡಬೇಕು ನಿನ್ನ ತಂದೆ ತಾಯಿಗಳಿಗೆ ನೀನೊಂದು ಅಭಿಗೈಲಾಗಿ ಮಾರ್ಪಡಬೇಕು ಯು ಶುಡ್ ಬಿಕಮ್ ಲೈಕ್ ಅಭಿಗೈಲ್ ಅವಳು ಬಹು ಜ್ಞಾನಿವಂತಳಾಗಿದ್ಲು ಇಮ್ಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡಿದ್ಲು ದಾವೀದ ರಾಜ ಆಶ್ಚರ್ಯಪಟ್ಟು ಹೇಳ್ತಾನೆ ನಿನ್ನ ಜ್ಞಾನ ಸ್ತೋತ್ರಕ್ಕೆ ಆಹ್ವಾನವಾದದ್ದು ಹೊಗಳ್ತಾ ಇದ್ದಾರೆ ನೋಡಿ ಸಮ ನನ್ನ ಮಕ್ಕಳಿಗೆ ಬೇಕಂತ ಟೆಸ್ಟ್ ಇಟ್ಬಿಡ್ತೀನಿ ನಾನೇ ಟೆಸ್ಟ್ ಪೇಪರ್ ಕೊಡೋದು ಜಾಸ್ತಿ ಮನೆಯಲ್ಲಿ ಟೆಸ್ಟ್ ಪೇಪರ್ ಕೊಡೋದು ಯಾರು ಯಾರು ನಾನೇ ಬಹಳಷ್ಟು ಟೆಸ್ಟ್ ಪೇಪರ್ ಕೊಡ್ತಾ ಇರ್ತೀನಿ ಸುಮಾರು ಜನ 10 ಮಾರ್ಕ್ಸು 2 ಮಾರ್ಕ್ಸು ಕೆಲವರು 20ಕ್ಕೆ 18 19 ಮಾರ್ಕ್ಸ್ ತಗೊಳ್ತಾರೆ ಸ್ಕೂಲ್ ಟೆಸ್ಟ್ ಪೇಪರ್ ಎಲ್ಲ ಹೇಳ್ತಾ ಇರೋದು ನನ್ನ ಟೆಸ್ಟ್ ಪೇಪರ್ ಸೈಲೆಂಟಾಗಿ ಟೆಸ್ಟ್ ಪೇಪರ್ ಕೊಟ್ಬಿಟ್ಟು ಸೈಲೆಂಟಾಗಿ ಇದ್ಬಿಡ್ತೀನಿ ವಾರ ಎಲ್ಲ ಬರಿಬೇಕು ಅವ್ರು ಯಾವಾಗೆಲ್ಲ ಬರಿಬೇಕು ವಾರ ಎಲ್ಲ ಬರೀತಾ ಇರ್ತಾರೆ ಸೋಮವಾರ ಟೆಸ್ಟ್ ಪೇಪರ್ ಕೊಡ್ತೀನಿ ಸೋಮವಾರ ಯಾರಿಗೋ ಒಬ್ರಿಗೆ ಟೆಸ್ಟ್ ಪೇಪರ್ ಕೊಡ್ತೀನಿ ಅವ್ರು ಮಂಗಳವಾರ ಆದರೂ ಬರ್ತಿರಲ್ಲ ಬುಧವಾರ ಆದರೂ ಬರ್ತಿರಲ್ಲ ಗುರುವಾರ ಆದರೂ ಬರ್ತಿರಲ್ಲ ಆಮೇನ್ ಪಾಪ ಆಮೇಲೆ ಪಾಸ್ ಆಗಿರ್ತಾರೆ 20 ಮಾರ್ಕ್ಸ್ಗೆ 15 ಮಾರ್ಕ್ಸ್ ತಗೊಂಡು ನಿನ್ನ ಕುಟುಂಬದಲ್ಲಿ ಎಷ್ಟು ಟೆಸ್ಟ್ ಪೇಪರ್ ನೀ ಬರಿತಾ ಇದೆಯಾ ನಿನ್ನ 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 ಕೆಲಸದ ಜಾಗದಲ್ಲಿ ಪಾ ಕ್ವಶನ್ ಪೇಪರ್ನ ಚಾಲೆಂಜ್ ಆಗಿ ತೆಗೆದುಕೋ ಯಾವನು ಕ್ವಶನ್ ಪೇಪರ್ ಬಂದಿದ ತಕ್ಷಣ
ನನ್ನ ಕೈ ಕ್ವಶ್ಚನ್ ಪೇಪರ್ ಬಂದ ತಕ್ಷಣ ಆರಾಮಾಗಿ ಆಹಾ ಸೂಪರ್ ಆಗಿದೆ. ಕ್ವಶ್ಚನ್ ಪೇಪರು ಯಾವನು ದಡ್ಡ ನೋಡಿದ ತಕ್ಷಣ ಭಯ ಪಡ್ತಾನೆ, ಜ್ಞಾನವಂತನಾಗಿದ್ರೆ ಅದನ್ನು ತೆಗೆದುಕೊಂಡು ರಪಾರಪ ಅಂತ ಬರೀತಾನೆ. ಅದಕ್ಕೆ ಅಭಿಗೇಯನಾಗಿ ಮಾರ್ಪಡು. ಏನಿದು ಕ್ವಶ್ಚನ್ ಪೇಪರ್ ಅಂದ್ರೆ ಕೆಲವು ಸಾರಿ ಸನ್ನಿವೇಶದಲ್ಲಿ ಕಣ್ಣು ಮುಂದೆ ಬರುತ್ತೆ, ಪಕ್ಕದಲ್ಲಿ ಇರೋರು ಬೇಕಂತ ಯಾರನ್ನು ಬೈಕು ನಿನ್ನನ್ನು ಬೈಕೊಳ್ತಾ ಇರ್ತಾರೆ, ನಾವು ತೀರೋಷಗೊಂಡು ರೌಡಿ ಆಗ್ತೀಯ ಇಲ್ಲ ಅಭಿಗೇಯನ ಆಗ್ತೀಯ, ಕೋಪಿಸ್ತನ ಆಗ್ತೀಯ ಅಭಿಗೇಯನ ಆಗ್ತೀಯ. ಕೆಲಸದ ಜಾಗದಲ್ಲಿ ಗಂಡನೇ ಒಂದ್ಸಾರಿ ಬೈಬೋದು, ಅಭಿಗೇಯನ ಆಗ್ತೀಯ ನಾಬಾಲನ ಆಗ್ತೀಯ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಸಭೆನಲ್ಲಿ ಇವತ್ತು ನಾವು ಅನೇಕ ಜನರು ನಾಬಾಲರಾಗಿ ಪ್ರವರ್ತಿಸ್ತಾ ಇದ್ದಾರೆ, ಕೆಲವು ಸಾರಿ ಸಭೆಗಳಿಗೆ ಎಷ್ಟು ಹೇಳಿದ್ರು ಕೂಡ ಬರ್ತಾ ಸಭೆಗಳಿಗೆ ಬರೋದಿಲ್ಲ, ಅನೇಕ ತಾರತಮ್ಯಗಳು ಮಾಡ್ಕೊಂಡು ಹೋಗ್ತಾರೆ, ಯಾಕೆ ಬಿಡ್ತೀನಿ ಯಾಕೆ ಸೈಲೆಂಟ್ ಆಗಿರ್ತೀನಿ ಅಂತಂದ್ರೆ, ಇಟ್ ಇಸ್ ಶೋಸ್ ದಟ್ ಯು ಆರ್ ದ ನಾಬಾಲ್. ನಾಬಾಲನ ಹಾಗೆ ನೀವು ಪ್ರವರ್ತಿಸ್ತಾ ಇದೀಯಾ. ನಾಬಾಲನಾಗೆ ಉತ್ತರ ಕೊಡ್ಲಿಕ್ಕೆ ನನ್ನ ಕೈನಲ್ಲಿ ಆಗಲ್ಲ, ನಾನು ಅಭಿಗೇಯನಲ್ಲಿ ಆಗ್ತೀನಿ. ನನಗೆ ನಾಬಾಲನ ಹಾಗೆ ಪ್ರವರ್ತಿಸ್ಲಿಕ್ಕೆ ನನಗಿಷ್ಟ ಇಲ್ಲ, ನಾನು ಅಭಿಗೇಯನಲ್ಲಿ ಆಗ್ತೀನಿ. ಪ್ರಿಯ ಸಹೋದರ ಸಹೋದರಿ, ಕೆಲಸದ ಜಾಗದಲ್ಲಿ ಇರ್ಬೋದು, ನಿನ್ನ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಇರ್ಬೋದು, ಮನೆ ಅಕ್ಕಪಕ್ಕದಲ್ಲಿ ಇರ್ಬೋದು, ಸಂಬಂಧಿಕರಿರ್ಬೋದು, ಯಾರೇ ಇರ್ಬೋದು, ಏನೇ ಸನ್ನಿವೇಶ ಇರಲಿ, ಅದನ್ನ ಆಪರ್ಚುನಿಟಿ ಆಗಿ ತೆಗೆದುಕೊಂಡು ಅಭಿಗೇಯನಲ್ಲಿ ಹಾಗೆ ಮಾರ್ಪಡಬಾರ್ದ. ದಾವಿದ ಇನ್ನೇನು ಸಂಹಾರ ಮಾಡ್ಬೇಕಂತ ಬಂದ, ಅಭಿಗೇಯನಲ್ಲಿ ಬುದ್ಧಿವಂತಿಕೆ, ಅಭಿಗೇಯನಲ್ಲಿ ಜ್ಞಾನ, ಅಭಿಗೇಯನಲ್ಲಿ ವಿವೇಕ, ಇಡೀ ಅವನ ಅಭಿಗೇಯನಲ್ಲಿ ವಂಶವನ್ನೇ ಕಾಪಾಡ. ಯಾವ ರೀತಿ ಇದ್ದೇವೆ, ಯಾವ ರೀತಿ ಕ್ಷೀಣಿಸ್ತಾ ಇದ್ದೇವೆ, ಹೇಗೆ ನಡ್ಕೊಳ್ತಾ ಇದ್ದೇವೆ? ಆದ್ದರಿಂದ ಪ್ರಿಯ ದೇವರ ಜನವೇ, ಪ್ರಿಯ ದೇವರ ಮಕ್ಕಳೇ, ನನ್ನ ನಿನ್ನ ಜೀವಿತದಲ್ಲಿ ನಾವು ಅಭಿಗೇಯರಾಗಿ ಮಾರ್ಪಡಬೇಕು, ಜ್ಞಾನವಂತರಾಗಿ ಮಾರ್ಪಡಬೇಕು. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ, ಜ್ಞಾನೋಕ್ತಿಗಳು 31ನೇ ವಚನ, ಜ್ಞಾನೋಕ್ತಿಗಳು 31:1. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ, ಗುಣವತಿಯಾದ ಸತಿಯು ವಿಷ್ಣುವಚನ ಎಸ್, ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು, ಅವಳು ಅವಳಕ್ಕಿಂತಲೂ ಶ್ರೇಷ್ಠಳ. ಅಮ್ಮ ನಿನ್ನ ಬುದ್ಧಿ ವಿವೇಕಗಳಿಂದ ತುಂಬಲ್ಪಡ್ಬೇಕಮ್ಮ, ವಿವೇಚನೆ ಮಾಡಬೇಕು, ಯೋಚನೆ ಮಾಡಬೇಕು, ಯಾವುದೇ ಸನ್ನಿವೇಶವನ್ನು ಯಾವ ರೀತಿ ನಾನು ಹ್ಯಾಂಡಲ್ ಮಾಡಬೇಕು. ನಿನ್ನ ಸನ್ನಿವೇಶ ಯಾವುದೇ ಇರಲಿ ಸಹೋದರ, ಸನ್ನಿವೇಶವನ್ನು ಹೌ ಯು ಶುಡ್ ಹ್ಯಾಂಡಲ್, ಯು ಶುಡ್ ನೋ ದಟ್. ಅಭಿಗೇಯನನ್ನ ಮೂಲಕ ನಾವು ಕಲಿಯೋದೇನೆಂದ್ರೆ ಸನ್ನಿವೇಶಗಳನ್ನ ಆಪರ್ಚುನಿಟಿಗಳಾಗಿ ತೆಗೆದುಕೊಳ್ಳೋದು ಹೇಗೆ, ಒಂದು ಸನ್ನಿವೇಶಗಳನ್ನ ಹೇಗೆ ನಿಭಾಯಿಸೋದು ಬಹಳ ಪ್ರಾಮುಖ್ಯ. ಸನ್ನಿವೇಶಗಳನ್ನ ಹೇಗೆ ನಿಭಾಯಿಸುವಂಥದ್ದು ಅನ್ನೋದು ಬಹಳ ಪ್ರಾಮುಖ್ಯ. ನಿನ್ನ ಸನ್ನಿವೇಶ, ಕುಟುಂಬದ ಸನ್ನಿವೇಶ, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು, ಯಾವುದೇ ಸನ್ನಿವೇಶ ಇರಲಿ, ಯಾವ ರೀತಿ ನೀನು ನಿಭಾಯಿಸಬೇಕು, ಯಾವ ಸನ್ನಿವೇಶವನ್ನ ಯಾವ ರೀತಿ ನೀನು ಟ್ಯಾಕಲ್ ಮಾಡಬೇಕು ಅನ್ನೋದನ್ನ ಕಲಿಬೇಕು. ಅದು ನಮಗೆ ಅಭಿಗೇಯನಲ್ಲಿ ಕಲಿಸ್ಕೊಡ್ತಾರೆ. ಅಭಿಗೇಯನನ್ನು ಕಲಿಸ್ಕೊಡ್ತಾರೆ. ಒಂದ್ಸಾರಿ ನಾನು ಎಷ್ಟೋ ಸಾರಿ ನಿಮ್ಗೆ ಹೇಳಿದ್ದೀನಿ, ಮತ್ತೊಂದ್ಸಾರಿ ಹೇಳ್ತೀನಿ. ನಾನು ಚೆನ್ನೈ ಮೆರಿನ ಬೀಚ್ಗೆ ಹೋದೆ, ಕೆಲವು ಫಾರಿನರ್ಸ್ ಕೂಡ ಇದ್ರು, ಅವ್ರ ಜೊತೆಯಲ್ಲಿ ಹೋದೆ. ಸನ್ನಿವೇಶ ಏನು ಅಲ್ಲಿ, ಏನಿದೆ ಏನಿದೆ, ಸಮುದ್ರ, ತುಂಬಾ ದೊಡ್ಡ ಸಮುದ್ರ. ನನಗೇನು ಬರಬೇಕು, ಈಜ್ ಬರಬೇಕು. ನನಗೆ ಈಜ್ ಬಂದ್ರೇನೆ ನಾನು ಈಜಾಗ್ಲಿಕ್ಕೆ ಸಾಧ್ಯ. ನಾನೇನು ಮಾಡಬೇಕು, ದಡದಲ್ಲೇ ಇರಬೇಕು. ನಾನೇನು ಮಾಡಬೇಕು, ದಡದಲ್ಲೇ ಸುಮ್ಮನೆ ಕಪ್ಪೆ ಥರ ಓಡಾಡಿಕೊಂಡು ಅಲ್ಲೇ ಬಿದ್ದಿರಬೇಕಾಗಿತ್ತು. ನಾನೇನು ಮಾಡಿದೆ, ಧೈರ್ಯವಾಗಿ ಏನಾಗುತ್ತೆ ಅಂತ ಸ್ವಲ್ಪ ಒಳಗಡೆ ಹೋದೆ. ನನ್ನ ಜೊತೆ ಇರೋರು ಇನ್ನೂ ಒಳಗಡೆ ಕರ್ಕೊಂಡು ಹೊರಟೋದು. ಅವರೆಲ್ಲರೂ ಈಜ್ ಬಂತು, ಅಲೆಯಲ್ಲಿ ಹೊಡ್ಕೊಂಬಂದ್ಬಿಟ್ರು. ನಾನು ಒಳಗಡೆ ಒಬ್ಬನೇ ಸಿಕ್ಕಾಕೊಂಡ್ಬಿಟ್ಟೆ, ನಾನೊಬ್ಬನೇ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟು ಕಣ್ಬಿಟ್ಟು ನೋಡ್ತೀನಿ, ಏನು ಕಾಣಿಸ್ತಾಯಿಲ್ಲ. ಭಯ ಸ್ಟಾರ್ಟ್ ಆಗ್ಬಿಡ್ತು. ಭಯ ಸ್ಟಾರ್ಟ್ ಆಗಿ ಅಷ್ಟೇ ಇನ್ನು ಹೋಗ್ಬಿಡ್ತೀನಿ ಅಂತ ಅನ್ನೋಷ್ಟೊಳಗಡೆ ಯೇಸುವೆ ಅಂದೆ.
ಹೆಂಗೋ ದಡಕ್ಕೆ ಬಂದು ಬಿದ್ದೆ, ಬದುಕಿ ಉಳ್ಕೊಂಡೆ. ಸನ್ನಿವೇಶ ಬಹಳ ಪ್ರಾಮುಖ್ಯ. ಸನ್ನಿವೇಶವನ್ನು ಹೇಗೆ ನಿಭಾಯಿಸಬೇಕು? ನೀನು ಸನ್ನಿವೇಶದಲ್ಲಿ ಕೋಪ ಮಾಡಿಕೊಂಡ್ರೆ, ಬೈದಾಡ್ಕೊಂಡ್ರೆ, ಜಗಳ ಆಡ್ಕೊಂಡ್ರೆ, ಕೂಗಾಡ್ಕೊಂಡ್ರೆ ಏನಾದರೂ ಯೂಸ್ಫುಲ್ ಇದೆಯಾ? ಏನಾದರೂ ಆಗುತ್ತಾ? ಯಾವುದೇ ಸನ್ನಿವೇಶ ಇಲ್ಲಮ್ಮ ಸಹೋದರಿ. ಗಂಡ ಏನೋ ಸ್ವಲ್ಪ ಇದು ಅಥವಾ ಹೆಂಡತಿ ಏನೋ ಕೂಗಾಡಿದ ತಕ್ಷಣ ಪರಿಹಾರ ಆಗ್ಬಿಡುತ್ತಾ? ಕೋಪ ಮಾಡ್ಕೊಂಡಿದ ತಕ್ಷಣ ಪರಿಹಾರ ಆಗ್ಬಿಡುತ್ತಾ? ಮೂತಿ ಬರ್ರ ಅಂತ ತಿರುಗಿಸ್ಕೊಳ್ತ ತಕ್ಷಣ ಪರಿಹಾರ ಆಗ್ಬಿಡುತ್ತಾ? ಊಟ ಮಾಡ್ದೇನೆ, ಅಡುಗೆ ಮಾಡ್ದೇನೆ ದೌಲತ್ತಾಗಿ ಹೋಗಿ ಕುತ್ಕೊಂಡ್ಬಿಟ್ರೆ ಪರಿಹಾರ ಆಗ್ಬಿಡುತ್ತಾ? ಏನು ನೀನು ಮಹಾರಾಣಿ ತರ ಚೇರ್ ಮೇಲೆ ಕಾಲ ಮೇಲೆ ಕಾಲ ಹಾಕೊಂಡು ಗಂಡ ಬರೋವರೆಗೂ ದೌಲತ್ತಾಗಿ ಕುತ್ಕೊಂಡ್ಬಿಟ್ಟ ತಕ್ಷಣ ಪರಿಹಾರ ಆಗ್ಬಿಡುತ್ತಾ? ನೋ ನೋ, ಪರಿಹಾರ ಆಗಲ್ಲ. ಈಗ ನಮ್ಗೇನಾಗಬೇಕು? ಸಮಸ್ಯೆಯಿಂದ ಹೊರಗಡೆ ಬರಬೇಕು, ತೊಂದರೆಗಳಿಂದ ಹೊರಗಡೆ ಬರಬೇಕು, ಸಮಸ್ಯೆಯಿಂದ ಹೊರಗಡೆ ಬರಬೇಕು. ಒಂದ್ಸಾರಿ ಬಸ್ನಲ್ಲಿ ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಬಸ್ನಲ್ಲಿ ಪ್ರಯಾಣ ಮಾಡ್ಕೊಂಡು ಹೋಗ್ತಿರುವಾಗ ನನ್ನ ಪಕ್ಕದಲ್ಲಿ ಒಬ್ಬ ನಿಂತಿದ್ದ, ಹಿಂಗೆ ಕೈ ಹಿಂಗೆ ಅಲ್ಲಾಡ್ಸ್ಕೊಂಡು ಅಲ್ಲಾಡ್ಸ್ಕೊಂಡು ತೂಗಿಸ್ತಾ ಇದ್ದ. ನಾನು ಸುಮ್ಮನೆ ಹಂಗೆ ಇದ್ದೆ, ಪಕ್ಕದಲ್ಲಿರೋನು ಎಚ್ಚರಿಸ್ತಾ ಇದ್ದ, ಏಯ್ ಎದೋಳಪ್ಪ ಎದೋಳಪ್ಪ ಅಂತ. ಆದ್ರೂ ಅವನು ಕೇಳಲಿಲ್ಲ, ಹಿಂಗೆ ನಾಟಕ ಮಾಡ್ಕೊಂಡೇ ಬರ್ತಾ ಇದ್ದ. ಸನ್ನಿವೇಶ ಏನು? ಅವನು ಎಲ್ಲಿದ್ದಾನೆ? ಬಸ್ನಲ್ಲಿದ್ದಾನೆ. ಏನು ಮಾಡಬೇಕು? ಚುರುಕಾಗಿರ್ಬೇಕು. ಏನು ಮಾಡಬೇಕು? ನೀಟಾಗಿ ಬಸ್ನಲ್ಲಿ ಪ್ರಯಾಣ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಅಹಂಕಾರವಾಗಿ ಏ ನಂದೇ ಬಸ್ಸು ಅಂತ ಮಾಡೋಕ್ಕೋದ. ನಾಲ್ಕೈದು ಸರಿ ನೋಡ್ದ ಪಾಪ ಪಕ್ಕದಲ್ಲಿರೋನು, ಆರನೇ ಸರಿಗೆ ಕಪಾಳಕ್ಕೆ ಪಟ್ ಅಂತ ಬಿಟ್ಟ. ಪಟ್ ಅಂತ ಬಿದ್ದ ತಕ್ಷಣ ಕೆನ್ನೆ ಮುಚ್ಕೊಂಡು ಬಸ್ ಇಳ್ದ. ಅದೇ ಕೆಲಸ ಮೊದಲೇ ಮಾಡಿದ್ರೆ ಏಟ್ ಬಿಡ್ತಾ ಇತ್ತ. ಸಿಚುವೇಶನ್ಸ್ ಅನ್ನ ನಿಭಾಯಿಸುವುದಕ್ಕೆ ಕಲಿ. ಸನ್ನಿವೇಶ ಏನು, ಯಾಕೆ? ನಾಬಾಲಂತನ ತೀಕ್ಷ್ಣವಾಗಿ ಯೋಚನೆ ಮಾಡಬೇಡಿ. ನಾಬಾಲಂತರ ಇಮ್ಮಿಡಿಯೇಟ್ ಆಗಿ ಮೂರ್ಖರಾಗಿ ರಿಯಾಕ್ಟ್ ಆಗಬೇಡಿ. ಅಭಿಗೈಲಲ್ಲ ಹಾಗೆ ಜ್ಞಾನವುಳ್ಳವರಾಗಿರಿ. ಅಭಿಗೈಲಲ್ಲೂ ಸ್ತೋತ್ರ ಪಾತ್ರನಾದಂತೆ, ಅಭಿಗೈಲಲ್ಲೂ ಅವಳ ಜ್ಞಾನ ಪ್ರಶಂಸನೀಯವಾಯಿತಂತೆ. ದೇವರು ನಿಮ್ಮೊಬ್ಬೊಬ್ರಿಗೂ ಜ್ಞಾನ ಕೊಟ್ಟಿದ್ದಾರೆ, ದೇವರು ನಿಮ್ಮೊಬ್ಬೊಬ್ಬರಿಗೂ ವಿವೇಕ ಕೊಟ್ಟಿದ್ದಾರೆ. ನಿನ್ನ ಕೆಲಸ ಜಾಗದಲ್ಲಿ ಎಂಥ ಸನ್ನಿವೇಶಗಳಿರಲಿ, ನಮ್ಮ ಎದುರುಗಡೆ ಎಲ್ಲರೂ ಕೂಡ ಯಾರು ಒಳ್ಳೆಯವರು ಇರ್ತಾರ? ಇಲ್ಲ. ನಮ್ಮನ್ನ ತುಳಿಯೋಕೆ ನೋಡೋರೇ ಇರೋದು, ನಮ್ಮನ್ನ ತುಳಿಯೋದಕ್ಕೆ ನೋಡೋರೇ ಇರೋದು, ನಮ್ಮನ್ನ ಕಚ್ಚಿ ನಮ್ಮನ್ನ ನಮಗೆ ಕೆಟ್ಟಿಸ್ತಾರಂದ್ರೆ ಇರೋದು, ಅಥವಾ ನಮಗೆ ಇದು ಮಾಡೋರು. ಅಭಿಗೈಲಳು ಸನ್ನಿವೇಶವನ್ನು ನಿಭಾಯಿಸಿದ ವಿಧಾನ ಇದೆಯಲ್ಲ, ನೀವು ಬೈಬಲಲ್ಲಿ ಓದಿ ನೋಡ್ರಿ. ಒಂದು ಅರಸುಗಳು ನೀವು ಎರಡು ಅರಸುಗಳಲ್ಲಿ ಓದ್ಕೊಂಡು ಹೋಗ್ತಿರುವಾಗ ಅವಳು ಸ್ತೋತ್ರ ಪಾತ್ರ. ಯಾಕೆ? ನಮ್ಮ ಸಭೆ ವಿಶ್ವಾಸಿಗಳ ರೀತಿ ಯಾಕಪ್ಪ? ನಿಮ್ಮ ಮೂಲಕ ಅನೇಕ ಜನರು ಯಾಕೆ ರಕ್ಷಣೆಗೆ ಬರಬಾರ್ದು? ಸುವಾರ್ತೆ ಅಂದ್ರೆ ವಾಟ್ಸ್ ದ ಮೀನಿಂಗ್ ಆಫ್ ಗಾಸ್ಪೆಲ್? ಸೋ ಮೆನಿ ಪೀಪಲ್ ದೇ ಆರ್ ಥಿಂಕಿಂಗ್ ದಟ್ ವಿ ಶುಡ್ ಪ್ರೀಚ್ ದ ಗಾಸ್ಪೆಲ್. ಬಟ್ ದ ಒನ್ ಥಿಂಗ್ ಐ ಕ್ಯಾನ್ ಸೇ ದಟ್ ಯು ಕ್ಯಾನ್ ಬಿಕಮ್ ದ ಗಾಸ್ಪೆಲ್. ನೀನೇ ನಡೆದಾಡುವ ಸುವಾರ್ತೆ ಆಗ್ಬಹುದು. ಸುವಾರ್ತೆ ಹೇಳಿದ ತಕ್ಷಣ ಸುವಾರ್ತೆ ಅಲ್ಲ, ನಿನ್ನ ಜೀವಿತನೇ ಸುವಾರ್ತೆ ಆಗಲಿ, ನಿನ್ನ ನಡೆ ನುಡಿಯ ಸುವಾರ್ತೆ ಆಗಲಿ, ನಿನ್ನ ಮಾತು ಸುವಾರ್ತೆ ಆಗಲಿ, ನೀನ್ ನಡ್ಕೊಂಡು ಹೋಗುವಂತ ನಡವಳಿಕೆ ಸುವಾರ್ತೆ ಆಗಲಿ. ಎಷ್ಟೋ ಜನರಿಗೆ ನಾನು ಯೇಸು ಸತ್ಯದೇವರು ನಂಬಿಡೋ ಅಂತ ಇಲ್ಲ. ಇವತ್ತು ಆಲ್ಮೋಸ್ಟ್ ಎಲ್ರಿಗೂ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಾಗ್ತಾ ಇದೆ, ಸುವಾರ್ತೆ ಗೊತ್ತಾಗ್ತಾ ಇದೆ. ಬಟ್ ಇವತ್ತು ನಿನ್ನ ನಡವಳಿಕೆ ಒಂದು ಸುವಾರ್ತೆ ಆಗಲಿ, ನಿನ್ನ ಜ್ಞಾನವೇ ಒಂದು ಸುವಾರ್ತೆ ಆಗಲಿ, ನೀನ್ ನಡ್ಕೊಳ್ಳುವಂತ ವಿಧಾನವೇ ಒಂದು ಸುವಾರ್ತೆ ಆಗಲಿ. ನೀನು ಯಾಕೋ ಸುವಾರ್ತೆ ಆಗ್ಬಾರ್ದು? ಉದಾಹರಣೆಗೆ ನಾನು ಮದ್ರಾಸ್ನಲ್ಲಿ ಯೇಸು ಸ್ವಾಮಿ ನಂಬಿದ್ದೀನಿ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಹಳ್ಳಿ, ಒಂದು ಹಳ್ಳಿ ಹಳ್ಳಿಯಲ್ಲಿ ಯೇಸು ಸ್ವಾಮಿ ನಂಬಿದ್ದೀನಿ ಅಂತ ಹೇಳಿ ನಾನು ಕೈನಲ್ಲಿ ಸಿಗರೇಟ್ ಇಟ್ಕೊಂಡು ಆರಾಮಾಗಿ ಜೂಟ್ ಆಟ ಆಡ್ಕೊಂಡು ಸಿಗರೇಟ್ ಸಿತ್ಕೊಂಡು ಹೋಗ್ತಾ ಇದ್ರೆ ಏನಂತಾರೆ ಹೇಳಿ ಜನ? ಏನಂತಾರೆ? ಹಾಗಾದ್ರೆ ಎಷ್ಟೋ ಜನರು ಬಾಯಿನಲ್ಲಿ ಸುವಾರ್ತೆ ಇದೆ, ತಮ್ಮ ಜೀವಿತ ಸುವಾರ್ತೆ ಆಗಲಿ. ಅಭಿಗೈಲಳು ತನ್ನ ಬದುಕನ್ನೇ ಜ್ಞಾನಿಯಾಗಿ ಮಾರ್ಪಡಿಸ್ಕೊಂಡು ಉತ್ತಮ ಜ್ಞಾನಿಯಾದರು. ಸುವಾರ್ತೆ ನೀನೇ ಸುವಾರ್ತೆ ಯಾಕಾಗಬಾರ್ದು? ನೀನು ನೋಡಿದವ್ರು ಯೇಸುವನ್ನ ಕಾಣಬೇಕು. ನೀನು ಬಂದು ಕೇಳಬೇಕು, ನಿನ್ನ ಈ ಒಳ್ಳೆ ನಡವಳಿಕೆಗೆ ಕಾರಣ ಏನು? ನಿನ್ನ ಈ ಒಳ್ಳೆ ನಡವಳಿಕೆಗೆ ಕಾರಣ ಏನಂತ ಕೇಳಿ ಯೇಸುವನ್ನು ಅಂಗೀಕರಿಸ್ಕೊಳ್ಬೇಕು. ಕೆಲವ್ರು ನೋಡಿ, ನಾನು ನೋಡಿದ್ದೀನಿ, ಹೋಗ್ಬೇಕಾದ್ರೆ ಹಿಂಗೆ ನರಸಿಂಹಪುರದಲ್ಲಿ ನೀವು ಹೋಗ್ಬೇಕಾದ್ರೆ ಹೆಂಗೆ ಹೋಗ್ಬೇಕು?
ಲೆಫ್ಟ್ ಅಲ್ಲಿ ಹೋಗಿ, ಬರ್ಬೇಕಾದ್ರೆ ಹೆಂಗ್ ಬರ್ಬೇಕು ರೈಟ್ ಅಲ್ಲಿ ಬರ್ಬೇಕು. ಕೆಲವ್ರು ನಡ್ಕೊಂಡು ಹೋಗ್ತಾರೆ ನೋಡಿ, ಜೀಬ್ರಾ ವಾಕ್ ಲೆಫ್ಟ್ ಅಲ್ಲಿ ನಡ್ಕೊಂಡು ಹೋಗೋ ಬದಲು ರೈಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಏನ್ ಮಾಡ್ತಾ ಇರ್ತಾರೆ, ಹೆಂಗ್ ನಡ್ಕೊಂಡು ಹೋಗ್ಬೇಕಾಗಿರೋದು ನೀನು, ಎಲ್ಲ ಉಲ್ಟಾ ಪಲ್ಟಾ ಹಿಂಗ್ ನಡ್ಕೊಂಡು ಹೋಗ್ಬೇಕು ಬಸ್ ಸ್ಟಾಪ್ಗೆ, ನಡ್ಕೊಂಡು ಹೋಗೋದಂಗೆ ಹಿಂಗೆ ನಡ್ಕೊಂಡು ಬರ್ಬೇಕಾದ್ರೆ ಆ ಕಡೆ ನಡ್ಕೊಂಡು ಬರ್ಬೇಕು, ಇವ್ರ ಹಿಂಗಲ್ಲ ಹಿಂಗ್ ನಡ್ಕೊಂಡ್ ಬರ್ತಾರೆ, ಎಲ್ಲ ಆಪೋಸಿಟ್, ಎಲ್ಲ ಉಲ್ಟಾ ಪಲ್ಟಾ. ಜ್ಞಾನಿಯಾಗಪ್ಪ, ಕೆಲ್ಸಕ್ಕೆ ಹೋಗ್ತೀಯಾ ಪಂಕ್ಚುಯಾಲಿಟಿ, ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತೀಯಮ್ಮ ಒಂಬತ್ತೂವರೆ ಕೆಲಸ ಅಂದ್ರೆ 9:25 ಕಾಲೇಜ್ಗೆ ಹೋಗ್ತೀಯಾ, 9:30 ಅಂತಂದ್ರೆ 9:30 ಅಂದ್ರೆ 9:25 ಕೆಲ್ಸಕ್ಕಿರು. ನೀನ್ ಎಲ್ಲಾದ್ರೂ ಕೆಲಸ ಮಾಡ್ತೀಯಾ, ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡ್ತೀಯಾ, ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತೀಯಾ, ಮನೆ ಕೆಲಸ ಮಾಡ್ತೀಯಾ, ನೀನ್ ಯಾವ್ದೋ ಒಂದು ಮನೆ ಕೆಲಸದಲ್ಲಿ ಮನೆ ಕೆಲಸಕ್ಕೆ ಹೋಗ್ತಾ ಇದೀಯಾ, ಅಥವಾ ನೀನ್ ಯಾವ್ದೋ ಒಂದು ಒಂದು ಸ್ಕೂಲ್ನಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದೀಯಾ, ಯಾವ್ದೋ ಕೆಲಸ ಕಾಲೇಜ್ನಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದೀಯಾ, 9 ಅಂತಂದ್ರೆ 8:50 ಅಲ್ಲಿದ್ದು 5 ಮೊಣಕಾಲೂರು ಪ್ರಾರ್ಥನೆ ಮಾಡಿ ನಿನ್ ಎಲ್ಲ ಕೆಲಸ ರೆಡಿ ಮಾಡ್ಕೊಂಡು 9 ನಿನ್ನ ಜೊತೆ ಕೆಲಸದವ್ರು ಎಲ್ಲರೂ ಸೋಮಾರಿಗಳಾಗಿ ಅವಾಗ ಬಂದು ರೆಡಿ ಮಾಡ್ಕೊಳ್ತಾ ಇರ್ತಾರೆ, ಅವಾಗ ಬಂದು ಪರಕೆ ಎತ್ಕೊಳ್ತಾ ಇರ್ತಾರೆ, ಅವಾಗ ಬಂದು ವರ್ಷದಕ್ಕೆ ಎತ್ಕೊಳ್ತಾ ಇರ್ತಾರೆ. ಅದೇ ನೀನ್ 8:50 ಆ ಸ್ಪಾಟ್ಗೆ ಹೋಗಿ ಪಂಚ್ ಮಾಡಿ 8:50 ಒಳಗಡೆ ಹೋಗಿ ಫಸ್ಟ್ ಒಂದು 5 ಮೊಣಕಾಲೂರು ಎಲ್ಲಾದರೂ ಪ್ರಾರ್ಥನೆ ಮಾಡಿ ಇನ್ನೊಂದು 5 ನೀನೆಲ್ಲ ರೆಡಿ ಮಾಡಿ 9 ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಕೆಲಸದಲ್ಲಿ ಪ್ರಾಮ್ಪ್ಟ್ ಇರಲಿ, ಕೆಲಸದಲ್ಲಿ ನಂಬಿಕೆ ಸ್ಟಿಕೆ ಇರಲಿ, ಕೆಲಸದಲ್ಲಿ ಜ್ಞಾನ ಇರಲಿ. ನೀನು ಓನ್ ಕೆಲಸ ಮಾಡ್ತಾ ಇದೀಯಾ, ನಿಂದೇ ಆದಂತ ಆಫೀಸ್ ಇದೆಯಾ, ನಿಂದೇ ಆದಂತ ಕೆಲಸ ಇದ್ರೆ ಗೋ. ಪಶೆ ನನ್ಗೇನ್ ಕೆಲಸ ಇಲ್ಲ, ಪಶೆ ಮನೆಯಲ್ಲಿ ಉಂಡಾಡಿ ಗುಂಡಂತರ ಮನೆಯಲ್ಲೇ ಇದೆ, ನಾನೇನ್ ಮಾಡ್ಲಿ? ಕರೆಕ್ಟ್ ಟೈಮ್ ಎದ್ದು ರಾತ್ರಿ ಬೇಗ ಮಲ್ಕೋ, ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡು. ಮನೆ ಕೆಲಸ, ಊಟ, ಮಕ್ಕಳಿಗೇನು ಊಟ ಬೇಕು, ಇನ್ನೊಬ್ರಿಗೆ ಏನು ಊಟ ಬೇಕು, ಆ ಮತ್ತೊಬ್ಬರಿಗೆ ಏನು ಸಲಹೆ, ಎಲ್ಲ ಕೆಲಸವನ್ನ ಕ್ಲೀನಾಗಿ ನೀಟಾಗಿ ಮಾಡಿ ಮುಗಿಸೋ. ನಾವು ಹಂಗಲ್ಲ, ಕ್ರಮ ಇಲ್ಲ. ಅಭಿಗೈಲನು ಕ್ರಮವುಳ್ಳವಳಾಗಿದ್ದು ನೋಡಿ, ಅವಳು ಹೇಳಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅಡುಗೆ ರೆಡಿ ಮಾಡಿದ್ವಿ. ನಾವಾಗಿದ್ದಿದ್ರೆ ಹೇಳಿದ್ರೆ, ಹೇಳಿದ ತಕ್ಷಣ ಏನು ಮಾಡ್ತೀವಿ ಹೇಳಿ? ಓ, ದೊಡ್ಡ ಯುದ್ಧನೇ ಆಗ್ಬಿಡುತ್ತೆ ಮನೆಯಲ್ಲಿ. ಅಭಿಗೈಲಲು ವಾಸ್ತವವನ್ನ ಅರ್ಥ ಮಾಡಿಕೊಂಡ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅಡುಗೆ ಮಾಡ್ತಾರೆ. ದಟ್ ಈಸ್ ಅಭಿಗೈಲ್, ಅದು ಅಭಿಗೈಲ್. ಎಂತ ಒಂದು ಇಡೀ ನನಗೆ ಆಶ್ಚರ್ಯ ಮತ್ತೆ ಬಹಳ ಸಂತೋಷಕರವಾದಂತ ಆನಂದಕರವಾದಂತ ಒಬ್ಬ ಸ್ತ್ರೀ ನೀವಾಗಿದ್ದೀರಮ್ಮ, ಸಹೋದರ ನೀವಾಗಿದ್ದೀರ. ಗಂಡ ಕೆಲ್ಸಕ್ಕೆ ಹೋಗ್ಬೇಕು, ಎದ್ದೋಳಕ್ ಕಷ್ಟ, ಸೋಮಾರಿತನ, ಅಯ್ಯೋ ನನ್ನ ಕೈ, ನನಗೆ ರೋಗ, ನನಗೆ ಆ ರೋಗ, ನನಗೆ ಈ ರೋಗ, ರಾತ್ರಿ ಅಳಿಸಿ ಕಳಿಸಿದ ಅವಂಗೆ ಹಾಕ್ಬಿಟ್ಟು ಕಳಿಸ್ಬಿಡೋದು ಬಾಕ್ಸ್ ಆಗ್ತದೆ. ಹೋಗಿ ತಿನ್ಕ ಹೋಗಿ ಪಾಪ, ಅವ್ನು ತಗೊಂಡೋಗಿ ನೋಡ್ತಾನೆ ಯಾಕೋ ಸ್ಮೆಲ್ ಬಂದಿರುತ್ತೆ, ಇನ್ನು ಹೇಳ್ಕೊಂಡ್ರೆ ಹೆಂಡತಿ ಮಾನ ಮರೆದು ಹೋಗುತ್ತೆ, ಅವಾಗ ಅದನ್ನ ನಾಯಿಗೆ ಹಾಕ್ಬಿಟ್ಟು ಹೋಗಿ ಹೋಟ್ಲಲ್ಲಿ ತಿನ್ಕೊಂಡ್ರು. ಇದು ನಿಮ್ಮ ಪರಿಸ್ಥಿತಿ ನಮ್ಮ, ಇಟ್ಸ್ ಅವರ್ ಸಿಚುವೇಶನ್. ಅಭಿಗೈಲು ಜ್ಞಾನವಂತಾಗಿದ್ಲು. ಇವತ್ತು ನಿನ್ನ ಹತ್ರ ಎಷ್ಟು ಒಡವೆ ಇದೆ ಅನ್ನೋದು ಪ್ರಾಮುಖ್ಯ ಅಲ್ಲ, ನಿನ್ನ ಹತ್ರ ಎಷ್ಟು ಸೀರೆ ಇದೆ ಅನ್ನೋದು ಪ್ರಾಮುಖ್ಯ ಅಲ್ಲ, ಎಷ್ಟು ನೀನು ಎಷ್ಟು ದೊಡ್ಡ ಜಮೀನು ಇಟ್ಕೊಂಡಿದ್ಯಾ ಅನ್ನೋದು ಮುಖ್ಯ ಅಲ್ಲ, ಬಟ್ ಅಭಿಗೈಲಾಗಿರ್ತದೆ. ಸಹೋದರ ನೀನು ಎಷ್ಟು ಸಂಬಳ ತೆಗಿದೆ ಅನ್ನೋದು ಮುಖ್ಯ ಅಲ್ಲ, ಪ್ರಾಮುಖ್ಯ ಆಗಿ ನೀನು ವರ್ಕ್ ಮಾಡಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ಕುಟುಂಬದಲ್ಲಿದೆ, ಯಾವ ರೀತಿ ಮನೆಯಲ್ಲಿದೆ, ಯಾವ ರೀತಿ ಕೆಲಸಕ್ಕೆ ಹೋಗ್ತಾ ಇದ್ದ, ಏನ್ ಯಾವ ಒಂದು ಇಂಪಾರ್ಟೆನ್ಸ್ ನಿನಗೆ ಕೊಡ್ತಾ ಇದೆ ಕೆಲಸ ಜಾತ. ನೋಡಿ ಎಷ್ಟೋ ಮನೆಗಳಲ್ಲಿ ಕಣ್ಣಂದ್ರಿಗೆ ಕರೆಕ್ಟ್ ಆಗಿ ಊಟ ಸಿಗೋದಿಲ್ಲ. ಯಾಕೆ ಊಟ ಸಿಗೋದಿಲ್ಲ ಅಂದ್ರೆ ರಾತ್ರಿ ಯಾವುದು ಪಟ್ಪಡ ಅಂತ ಎತ್ಬಿಡೋದು, ಮುಖ ತೊಳೆಯಲ್ಲ, ಕೈ ತೊಳೆಯಲ್ಲ, ಏನ್ ತೊಳೆಯಲ್ಲ, ಅವನ್ಗೆ ಹಾಕಿ ಕಳಿಸ್ಬಿಡೋದು. ಪಾಪ ಏನು, ನಿಮ್ಮಲ್ಲಿ ನನಗೆ ಅನ್ಸಿದ ಮಟ್ಟಿಗೆ ನೀವೆಲ್ಲರೂ ಚೇಂಜ್ ಆಗಿದ್ದೀರಿ. ಯಾರು ಆ ರೀತಿ ಮಾಡಲ್ಲ, ಮೊದಲು ಮಾಡ್ತಾ ಇದ್ರಾ, ಈಗಲೂ ಮಾಡ್ತೀರಾ? ಮತ್ತೆ ಎಲ್ಲರೂ ಸೈಲೆಂಟ್ ಆಗಿದ್ದೀನಿ ಅಂದ್ರೆ ಮಾಡ್ತೀರ ಅಂತ. ಅಭಿಗೈಲಾಗಿ ಜ್ಞಾನಿಯಾಗಿರ್ಬೇಕಮ್ಮ, ಅಭಿಗೈಲಾಗಿ ವಿವೇಕಿ ಆಗಿರ್ಬೇಕಮ್ಮ. ಕಾಲೇಜಿನಲ್ಲಿ ನೀ ಕಾಲೇಜಿನಲ್ಲಿ ಎಲ್ಲರ ತರ ನೀನು ಇದೆಯಂದ್ರೆ ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಯು ಅಂಡ್ ದೇಮ್? ಕೆಲಸದ ಜಾಗದಲ್ಲಿ ನೀನು ಅದೇ ತರ ಇದೆಯಂದ್ರೆ ಅವ್ರಿಗೂ ನಿನ್ಗೂ ವ್ಯತ್ಯಾಸ ಏನಯ್ಯ? ಚೇಂಜಸ್ ಇರ್ಬೇಕಮ್ಮ.
ಮನೆ ಕೆಲಸ ಮಾಡ್ತ ಇನ್ನೊಬ್ರು ಅಡಾವುಡಿ ತಬ ದಬ 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 ಅಂತ ಮಾಡ್ಕೊಂಡು ಹೋಗ್ತಾರೆ. ನೀನು ಪ್ರಾಂಪ್ಟ್ ಆಗಿರ್ಬೇಕು, ನೀನು ನೋಡಿ ಹೇಳಬೇಕು. ನಿನ್ನ ಅಭಿಗೈಲ ಜ್ಞಾನಿ ಯಾವ ಜ್ಞಾನಿ? ಯಾವ ಜ್ಞಾನಿ? ಅಭಿಗೈಲ ಜ್ಞಾನಿ. ನಿನ್ನ ವಿದ್ಯಾಭ್ಯಾಸದಲ್ಲಿ ವಿದ್ಯಾಭ್ಯಾಸ ನಿನ್ ಕೈ ಕೊಡಲ್ಪಟ್ಟಿರುವಂತ ಒಂದು ಕೆಲಸ, ಅದನ್ನ ಚೆನ್ನಾಗಿ ಸ್ಟಡಿ ಮಾಡು. ಅಭಿಗೈಲಾಗಿ ತೆಗೆದುಕೋ. ನಿನ್ ಮನೆ ಕೆಲಸನ? ನಿನ್ನ ಗಂಡ ದುಡಿದು ನಿನ್ ತಂದಾಗ್ತಾ ಇದ್ದಾನೆ, ನಿನ್ ಮನೆಯಲ್ಲಿ ಇದೆಯಾ ಆರಾಮ? ಏನಿಲ್ಲ, ಕುಟುಂಬದ ಗೃಹ ಕೃತ್ಯಗಳನ್ನೆಲ್ಲ ನೋಡಿಕೊಂಡು ಚೆನ್ನಾಗಿ ಕೆಲಸ ಮಾಡಿ ಮಕ್ಕಳನ್ನ ಸಾಕಿ ಸಲುಹಿ ಮುಂದೆ ಸಾಗಿ ಹೋಗ್ಬೇಕು ನೀನು. ಅವಾಗ ದೇವ್ರು ನಿನ್ ಬೇಕಾದ ಆಶೀರ್ವಾದವನ್ನು ತೆಗೆದುಕೊಂಡು ಬರ್ತಾನೆ. ಆಮೇ ಅದಕ್ಕೆ ನಾನು ಹೇಳಿದೆ, ನನ್ನ ದೇವರು ಹಿ ಇಸ್ ದ ಬಾಸ್ ಆಫ್ ಯೂನಿವರ್ಸ್. ಎಲ್ಲ ಇಡೀ ಸಮಸ್ತಕ್ಕೂ ಆತನ ಒಡೆಯ, ಆತನ ಕೈನಲ್ಲೇ ಎಲ್ಲ ಇರೋದು. ಹೇಗಿದ್ದೀರಮ್ಮ? ನಾಬಾಲನ್ ತರ ಇರಬೇಡ, ನಾಬಾಲನಾಗಿ ಅವಿವೇಕಿ ಆಗ್ಬೇಡ, ನಾಬಾಲನಾಗಿ ಕುಟುಂಬದಲ್ಲಿ ಇರಬೇಡ, ನಾಬಾಲನಾಗಿ ಕಾಲೇಜಿನಲ್ಲಿ ಇರಬೇಡ, ನಾಬಾಲನಾಗೆ ಮಾತಾಡಬೇಡ, ನಾಬಾಲನಾಗೆ ದುಡುಕಬೇಡ, ನಾಬಾಲನಾಗೆ ಅರ್ಥ ಮಾಡ್ಕೊಳ್ಳದೆ ಮಾತಾಡಬೇಡ, ನಾಬಾಲನಾಗೆ ಸಿಚುವೇಶನ್ ಅರ್ಥ ಮಾಡಿಕೊಳ್ಳದೆ ಮಾತಾಡಬೇಡ. ಅಭಿಗೈಲಾಗೆ ಸನ್ನಿವೇಶಗಳನ್ನ ಅರ್ಥ ಮಾಡಿಕೊ, ಅಭಿಗೈಲಾಗೆ ಪರಿಸ್ಥಿತಿ ಅರ್ಥ ಮಾಡಿಕೊ, ಅಭಿಗೈಲಾಗೆ ಸನ್ನಿವೇಶ ಅರ್ಥ ಮಾಡಿಕೊ, ಅಭಿಗೈಲಾಗೆ ಜ್ಞಾನ ತಂದುಕೋ, ಅಭಿಗೈಲಾಗೆ ಯೋಚನೆ ಮಾಡು. ಆಗ ನಿನಗೆ ಉತ್ತರ ಸಿಗುತ್ತೆ, ನೀನು ಆಶೀರ್ವದಿಸಲ್ಪಡು. ನೀನೇನಾಗುವೆ? ನನಗಿನ್ನೂ ನೆನಪಿದೆ, ನನ್ನ ಏನೇ ಕೆಲಸ ನನ್ನ ಕೈಗೆ ಸಿಗ್ಲಿ, ನನ್ನ ಡ್ರೆಸ್ ಕೋಡೆ ಇಟ್ಕೊಂಡಿದ್ದೆ ನಾನು. ಏನೋ ಇವತ್ತು ನೀವೆಲ್ಲರೂ ನನ್ನ ಕೋಟ್ ನೋಡ್ಬೋದು ಅಥವಾ ನನ್ನ ಶರ್ಟ್ ನೋಡ್ಬೋದು, ನನ್ನ ನೋಡ್ಬೋದು, ಒಬ್ಬ ಪಾರ್ಸಿಗೆ ಎಲ್ಲಿಂದ ದುಡ್ಡು ಬರ್ತದೆ ಅಂತ. ನಾನು ಹಳೆ ಪ್ಯಾಂಟು ಹಳೆ ಶರ್ಟ್ ಹಾಕೊಂಡು ಚರ್ಚ್ ಒಳಗಡೆ ನುಗ್ಗಿ ಕ್ಲೀನ್ ಮಾಡ್ತಾ ಇದ್ದಿದ್ದು ನೀವು ಯಾರು ನೋಡ್ಲಿಲ್ಲ, ದೇವರು ನೋಡ್ತಾ ಇದ್ರು. ಯಾವ ವ್ಯಕ್ತಿ ನೋಡ್ಲಿಲ್ಲ, ದೇವರು ನೋಡ್ತಾ ಇದ್ರು. ಯಾವ ಮನುಷ್ಯ ನೋಡ್ಲಿಲ್ಲ, ದೇವರು ನೋಡ್ತಾ ಇದ್ರು. ಯಾವ ವ್ಯಕ್ತಿ ಮಕ್ಕಳು ಯಾರು ಇರ್ಲಿಲ್ಲ, ದೇವರು ನೋಡ್ತಾ ಇದ್ರು. ನೀಟಾಗಿ ನಾನೊಂದು ಕೆಲಸ ಗುಡಿಸೋರ್ಸು ತೆಗೆದುಕೊಂಡ್ರೆ ನೀಟಾಗಿ ಗುಡಿಸಿ ಒರೆಸಿ ಗಮ ಗಮ ಅನ್ಬೇಕು. ಅದು ಯಾರು ಬಂದು ನೋಡಿದ್ರು ಕೆಳಗಡೆ ಊಟ ಹಾಕೊಂಡು ತಿನ್ಬೋದಾಗಿತ್ತು. ಯಾಕಂದ್ರೆ ನಾನು ನಂಬ್ಕೊಂಡಿದ್ದು ನನ್ನ ಸೃಷ್ಟಿಕರ್ತನ ಮುಂದೆ ನನ್ನ ಕೆಲಸ, ಮನುಷ್ಯರ ಮುಂದೆ ಅಲ್ಲ, ವ್ಯಕ್ತಿಗಳ ಮುಂದೆ ಅಲ್ಲ. ಅದೇ ರೀತಿ ನೀನು ಕುಟುಂಬ ಸಲಕರಣೆ ಮಾಡ್ತೀಯ, ಕುಟುಂಬ ಚೆನ್ನಾಗಿ ಪರಿಪಾಲಿಸು, ನೀನು ಬಟ್ಟೆ ಕೇಳಬೇಕಾದ್ದೇ ಇಲ್ಲ, ನಿನ್ಗೆ ಆಟೋಮೆಟಿಕ್ ಆಗಿ ದೇವರು ಅದ್ಭುತಕರವಾದ ನಿನ್ಗೆ ಆಶೀರ್ವಾದ ಮಾಡ್ತಲೇ ಇರ್ತೀವಿ. ನೀನ್ ಬೇಡ ಬೇಡ ಅಂದ್ರೆ ಆಶೀರ್ವಾದ ಬರ್ತಾ ಇರ್ತ. ನೀನ್ ಕುಟುಂಬ ಕರೆಕ್ಟ್ ಆಗಿ ಪರಿಪಾಲಿಸಲಿಲ್ಲ, ನೀನ್ ಬೇಡಬೇಕಾಗುತ್ತೆ, ಅಯ್ಯೋ ನನಗೆ ಅದು ಬೇಕು ಇದು ಬೇಕು ಬೇಡಬೇಕಾಗುತ್ತೆ. ಬಟ್ ನೀನ್ ಸರಿಯಾದಿತ್ತಲ್ಲಿ ಕುಟುಂಬವನ್ನು ಪರಿಪಾಲಿಸಿದ್ರೆ ನೀನ್ ಹೇಳ್ಬೇಕಾಗ್ತೇ ಇಲ್ಲ, ನಿನಗೆ ಆಶೀರ್ವಾದ ಏನಾಗುತ್ತೆ ಬಂದೇ ಬರುತ್ತೆ. ಫ್ಯಾಕ್ಟ್ರಿಯಲ್ಲೂ ಅಷ್ಟೇ, ನೀನ್ ಕೆಲಸದ ಜಾಗದಲ್ಲೂ ಅಷ್ಟೇ, ಯಾವನ್ ಏನಾದ್ರೂ ಮಾಡ್ಲಿ, ಕುತಂತ್ರ ಮಾಡ್ಲಿ, ಏನೇ ಮಾಡ್ಲಿ, ನಿನ್ ಮಾತ್ರ ಕೆಲಸವನ್ನ ಆಸಕ್ತಿಯಿಂದ ಆನೆಸ್ಟ್ ಆಗಿ ಮಾಡ್ತಾ ಇರು. ಆಶೀರ್ವಾದ ಪ್ರಮೋಷನ್ ಡಬಲ್ ಸ್ಯಾಲ್ರಿ ಎಲ್ಲ ನಿನ್ನ ಹುಡುಕೊಂಡು ಬಂದೇ ಬರುತ್ತೆ. ಎಲ್ಲಿದ್ದೀವಿ ನಾವು? ನಾಬಾಲ್ನ ಆಗಿದೇವ ಇಲ್ಲ ಅಭಿಗೈಲನ ಆಗಿದೇವ? ಯೋಚನೆ ಮಾಡೋಣ, ಯೋಚನೆ ಮಾಡಿ ತೀರ್ಮಾನಗಳು ತೆಗೆದುಕೊಳ್ಳೋಣ. ಕರ್ತನ ಸಂತಾನ ನಮ್ಮನ್ನು ಒಪ್ಪಿಸಿಕೊಟ್ಟು ಅಭಿಗೈಲ ಹಾಗೆ ಮಾರ್ಪಡೋಣ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ ಈ ಸಂದರ್ಭದಲ್ಲಿ. ಎಲ್ಲರೂ ಎದ್ದು ನಿಂತು ನಾವು ಹಾಡಾಡುವಾಗ ಕಾಣಿಕೆಯನ್ನು ತೆಗಿತೇವೆ. ನಾವೆಲ್ಲರೂ ಕೂಡ ಹಾಡಾಡುವಾಗ ನಿಮ್ಮ ಕಾಣಿಕೆಗಳನ್ನು ಕೈನಲ್ಲಿ ಇಟ್ಕೊಳ್ಳ್ರೆ, ನಾವು ಹಾಡಾಡುವಾಗ ಕಾಣಿಕೆಯನ್ನು ತೆಗಿತೇವೆ.